ആകാശവാണി ಶ್ರೋತೃಗಳೇ ನಾವೀಗ ಬಿತ್ತರಿಸುತ್ತಿದ್ದೇವೆ ರಾಷ್ಟ್ರೀಯ ನಾಟಕ ಆಕಸ್ಮಿಕ ಮೂಲ ಸಿಂಧಿ ಲೇಖಕರು ಜೇಠೋ ಲಾಲ್ವಾಣಿ ಹಿಂದಿ ಅನುವಾದ ವಿಷ್ಣು ಭಾಟಿಯ ಕನ್ನಡ ಅನುವಾದ ಡಾಕ್ಟರ್ ವಿ ಸೌಭಾಗ್ಯಲಕ್ಷ್ಮಿ ನಿರ್ಮಾಣ ಪ್ರಭುಸ್ವಾಮಿ ಬಳೆಮಠ್ ಕೇಳಿ ರಾಷ್ಟ್ರೀಯ ನಾಟಕ ಆಕಸ್ಮಿಕ ಯಾಕೆ ಇನ್ನೂ ಎದ್ದಿದ್ದೀರಿ? ನಿದ್ದೆ ಬರಲಿಲ್ವೇ? ಯಾಕೋ ತಲೆ ಭಾರ ಅಂತ ಅನಿಸ್ತಾ ಇದೆ. ಈಗೇನು ಟೆನ್ಷನ್ನು? ಏನೂ ಇಲ್ಲ. ಹಾಗಾದರೆ ನಿಮಗೆ ಯಾಕೆ ಈಗ ತಲೆನೋವು ಬಂತು? ಕುಡಿಬೇಡಿ ಅಂತ ಎಷ್ಟು ಸಲ ಹೇಳಬೇಕು, ನೀವೆಲ್ಲಿ ಕೇಳ್ತೀರಿ? ಏನೂ ಗೊತ್ತಿಲ್ಲ, ಇವತ್ತು ಬೆಳಗ್ಗಿನಿಂದಲೇ ತಲೆ ಭಾರ. ಬೆಳಿಗ್ಗೆ ಮಾತ್ರೆ ತಗೊಂಡಿದ್ದೆ. ಮುಲಾಮ್ ಹಚ್ಚಲೇ? ಅದನ್ನೂ ಹಚ್ಚಿದ್ದೆ, ಆಗ ನೀನು ನಿದ್ದೆಯಲ್ಲಿದ್ದೆ. ಸುಮ್ಮನೆ ಮಲಗಿ, ನಾನು ತಲೆ ಒತ್ತೀನಿ. ಡಾಕ್ಟರ್ಗೆ ಫೋನ್ ಮಾಡಲೇ? ಬೇಡ, ಅದರ ಅವಶ್ಯಕತೆ ಇಲ್ಲ. ಈ ಅರ್ಧರಾತ್ರಿಲಿ ಅವರು ಬರ್ತಾರಾ? ಮಾತ್ರೆ ಕೊಡಲೇ? ಆಯಿತು, ತಗೊಂಡು ಬಾ. ತಗೊಳ್ಳಿ ಮಾತ್ರೆ, ನೀರು ತಗೊಳ್ಳಿ. ಈಗ ನೀವು ಮಲಗಿ, ತಲೆಯಲ್ಲಿರೋ ಟೆನ್ಷನ್ ತೆಗೆದುಹಾಕಿ, ಆಗ ಸ್ವಲ್ಪ ಹಾಯಾಗಿರುತ್ತೆ. ಟೆನ್ಷನ್ ಇಲ್ಲ ಅಂತ ಹೇಳಿದ್ನಲ್ಲ. ಹಾಂ ಸುನಿ, ಒಂದು ಕಪ್ಪು ಟೀ ಮಾಡ್ಕೊಡೋಕ್ಕಾಗತ್ತಾ? ಈಗಲೇ ಮಾಡ್ತರ್ತೀನಿ. ಏನಾಯ್ತು? ನೀನ್ ಯಾಕೆ ಕೂತ್ಕೊಳ್ತಾ ಇದೀಯ? ಕಬಡ್ಡಿ, ನಾ ಸತ್ತೆ. ಬೆಂಕಿ, ಮೋಹನ್ ಬೆಂಕಿ, ಮಮ್ಮಿ ಬೆಂಕಿ, ಕಾಪಾಡಿ. ಸುನಿತಾ, ಸುನಿತಾ, ಅಯ್ಯೋ ಬೆಂಕಿ, ಬೆಂಕಿ, ಕಾಪಾಡಿ, ಸುನಿತನ ಕಾಪಾಡಿ. ಅರೆ ಮೋಹನ್, ನೀನೇ ಕೂತ್ಕೊಳ್ತಾ ಇದೀಯ? ಸುನಿತಾಗೆ, ಮಮ್ಮಿ ಸುನಿತಾಗೆ ಬೆಂಕಿ ಹತ್ಕೊಂಡಿದೆ. ಕಾಪಾಡಿ, ಕಾಪಾಡಿ, ಕಾಪಾಡಿ ಅಮ್ಮ. ಅಯ್ಯೋ ನಾ ಸತ್ತೆ. ಮೋಹನ್ ಏನದು ಗಲಾಟೆ? ಅಯ್ಯೋ ಮೋಹನ್ ಅವ್ರ ಮನೆಗೆ ಬೆಂಕಿ ಬಿದ್ದ ಹಾಕಂತಿದೆ. ಒಂದು ಫೋನ್ ಮಾಡ್ತೀನಿ. ಹಲೋ, ಹಲೋ ಫೈರ್ ಬ್ರಿಗೇಡಾ? ನಾನು ಸಾಗರ್ ಮಾತಾಡ್ತಾ ಇದ್ದೀನಿ. ರಾಮ್ಪುರ್ ಚೌಕಿಲಿ ಶಾಂತಿ ಭವನ್ ಇದೆಯಲ್ಲ, ಅಲ್ಲಿ ಬೆಂಕಿ ಬಿದ್ದಿದೆ. ನೀವು ಬೇಗ ಬನ್ನಿ. ನನ್ನ ಫೋನ್ ನಂಬರು 3460550. ಹಾಂ ಹೌದು ಹೌದು, ಬೇಗ ಬನ್ನಿ ಪ್ಲೀಸ್, ಬೇಗ ಬನ್ನಿ. ಅಯ್ಯೋ ನನ್ನ ಸೊಸೆ ಸುಟ್ಟು ಹೋಗ್ತಾ ಇದ್ದಾಳೆ, ಅವಳನ್ನ ಕಾಪಾಡಿಪ್ಪ. ಅಯ್ಯೋ ನನ್ನ ಮಗಳೇ. ಮಮ್ಮಿ ಸಾಗರ್ ಬಾಪ, ಸಾಗರ್ ನೀನಾದ್ರೂ ಏನಾದ್ರೂ ಮಾಡಪ್ಪ. ಮಮ್ಮಿ ಹೆದರ್ಕೋಬೇಡಿ, ಫೈರ್ ಬ್ರಿಗೇಡ್ ಹೋಗಿ ಫೋನ್ ಮಾಡಿದ್ದೀನಿ, ಇನ್ನೇನು ಬಂದೇ ಬಿಡ್ತಾರೆ. ಓ ಫೈರ್ ಬ್ರಿಗೇಡ್ ಬಂದ್ರು. ಏನಾಗಿದ್ಯೋ ನೋಡಿ. ಹಾ ನೋಡಿ, ಅಲ್ಲಿ ಫೈರ್ ಬ್ರಿಗೇಡ್ ಅವರು ಸುನೀತಾಳ ಹೊರಗಡೆ ತರ್ತಾ ಇದ್ದಾರೆ. ಅಯ್ಯೋ ಅವಳ ಪ್ರಜ್ಞೆ ತಪ್ಪಿದಾಳೆ. ಸುನೀತಾ ನನ್ನ ಮಗಳೇ, ನೀನು ಏನಾಗೋಯ್ತು? ಹಾ ಸರಿ ರೀ, ಸರಿ ರೀ, ಸ್ವಲ್ಪ ದೂರ ಹೋಗಿ. ಇವರನ್ನ ಕೂಡಲೇ ಆಸ್ಪತ್ರೆ ಸೇರಿಸಬೇಕು. ಹಾ ಇವ್ರ ಸಂಬಂಧಿಕರು ಯಾರಾದ್ರಿದ್ರೆ ನಮ್ಮ ಜೊತೆ ಬನ್ನಿ. ಹಾ ಸರ್, ನಾನಿದ್ದೀನಿ, ಬರ್ತೀನಿ ಸರ್. ನಾನು ಬರ್ತೀನಿ ಸರ್. ರೀ ನೀವು ಇಲ್ಲೇ ರೀ, ನಾನು ಇವ್ರ ಜೊತೆ ಹೋಗ್ತೀನಿ. ಅಯ್ಯೋ ಬೇಗ ಬೇಗ ನಡೀರಿ, ಸಮಯ ಇಲ್ಲ, ಎಮರ್ಜೆನ್ಸಿ. ಹಾ ಬೇಗ ಹೊರಡಿ, ಎಮರ್ಜೆನ್ಸಿ ವಾರ್ಡ್ ಆ ಕಡೆ ಇದೆ. ಹ್ಞೂ ಬೇಗ ಬೇಗ. ನರ್ಸ್ ಬೆಂಕಿಯಿಂದ ಸುಟ್ಟ ಕೇಸ್, ಪೇಷಂಟ್ ತುಂಬ ಸೀರಿಯಸ್ಸು. ನರ್ಸ್ ನೀವು ಬೇಗ ಡಾಕ್ಟರ್ ಕರೀರಿ. ನೀವು ರೋಗಿನ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ತಗೊಂಡು ಹೋಗಿ.
ಹಲೋ ಡಾಕ್ಟ್ರೇ, ನಾನು ಮಿಸಸ್ ಡಿಸೋಜಾ ಮಾತಾಡ್ತಾ ಇದ್ದೀನಿ. ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ಸುಟ್ಟಿರೋ ಕೇಸ್. ನೀವು ಬೇಗ ಬನ್ನಿ. ಡಾಕ್ಟ್ರು ಬರ್ತಾ ಇದ್ದಾರೆ, ನೀವೆಲ್ಲ ಇಲ್ಲೇ ಇರಿ. ರೋಗಿ ಬಗ್ಗೆ ಡೀಟೇಲ್ಸ್ ಕೊಡಬೇಕಾಗತ್ತೆ. ಒಂದು ನಿಮಿಷ. ಹಲೋ ಪೊಲೀಸ್ ಸ್ಟೇಷನ್, ನಾನು ಮರಿಯಾ ಹಾಸ್ಪಿಟಲ್ನಿಂದ ನರ್ಸ್ ಮಿಸಸ್ ಡಿಸೋಜಾ ಮಾತಾಡ್ತಾ ಇದ್ದೀನಿ. ಈಗಷ್ಟೇ ಒಂದು ಸುಟ್ಟಿರೋ ಕೇಸ್ ಬಂದಿದೆ, ಪೇಷಂಟ್ ಸೀರಿಯಸ್, ನೀವು ಬೇಗ ಬನ್ನಿ. ಅಯ್ಯೋ ಮೋಹನ್, ಈಗೇನಾಗುತ್ತೆ? ಸಿಸ್ಟರ್, ನೀವೇನಾದರೂ ಮಾಡಿ, ನನ್ನ ಸೊಸೆನ ಉಳಿಸ್ಕೊಡಿಪ್ಪ. ಧೈರ್ಯ ತಂದ್ಕೊಳ್ಳಿ ಮಾ, ಚಿಕಿತ್ಸೆ ಶುರುವಾಗಿದೆ. ಗಾಬರಿ ಆಗ್ಬಿಡಿ ಮಮ್ಮಿ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಇದೆಲ್ಲ ಹೇಗಾಯ್ತು, ಏನ್ ಕತೆ? ನನಗೇನು ಗೊತ್ತಿಲ್ಲ ಮಮ್ಮಿ. ಸಿಸ್ಟರ್, ಪೇಷಂಟ್ ಎಲ್ಲಿ? ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ. ಪೇಷಂಟ್ ಕಡೆಯವರು ಯಾರಾದರೂ? ಸರ್, ನಾನು ಸುನೀತಾಳ ಗಂಡ, ಇವರು ನಮ್ಮ ತಾಯಿ, ಇವರು ನಮ್ಮ ಪಕ್ಕದ ಮನೆಯವರು, ಸಾಗರ್ ಅಂತ. ಇದು ಹೇಗಾಯ್ತು ಅಂತ ಹೇಳ್ತೀರಾ? ನಮಗೇನೂ ಗೊತ್ತಿಲ್ಲ, ನಾವೆಲ್ಲ ಮಲಗಿದ್ವಿ. ಇದ್ದಕ್ಕಿದ್ದ ಹಾಗೆ ಕಿರುಚು ಸದ್ದು ಕೇಳಿಸ್ತು, ಹಾಗಾಗಿ ನಾವು ಎಚ್ಚರಗೊಂಡ್ವಿ. ನೋಡಿದಾಗ ಅಡುಗೆ ಮನೆಯಲ್ಲಿ ಬೆಂಕಿ ಬಿದ್ದಿತ್ತು. ಒಳಗಡೆಯಿಂದ ಸುನೀತಾಳ ಕಿರಿಚಾಟ ಕೇಳಿಸ್ತು, ಅವಳು ಕಿರಿಸ್ತಾ ಇದ್ಲು. ಮಿಸ್ಟರ್ ಮೋಹನ್, ನೀವು ಹೇಳಿ. ಸರ್, ನನಗಿವತ್ತು ತಲೆ ನೋವುತ್ತಾ ಇತ್ತು, ನಿದ್ದೆ ಬರ್ತಾ ಇರಲಿಲ್ಲ. ನಾನು ಹೊರಳಾಡ್ತಾ ಇದ್ದಾಗ ಸುನೀತಾಗೆ ಎಚ್ಚರವಾಯಿತು. ಅವಳು ಮುಲಾಮ್ ಹಚ್ಚಿದ್ಲು, ತಲೆ ಒತ್ತಿದ್ಲು, ಮಾತ್ರೆನೂ ಕೊಟ್ಲು. ನನಗೆ ಸ್ವಲ್ಪ ಟೀ ಮಾಡಿಕೊಡ್ತೀಯಾ ಅಂತ ಕೇಳಿದೆ. ನನ್ನ ಬದುಕಿನಲ್ಲಿ ಟೀ ಇಂಥ ವಿನಾಶ ತರ್ತಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಮತ್ತೇನಾಯಿತು? ಇದ್ದಕ್ಕಿದ್ದ ಹಾಗೆ ನನಗೆ ಸುನೀತಾ ಕಿರ್ಚಿದ್ದು ಕೇಳಿಸ್ತು. ನಾನು ಅಡುಗೆ ಮನೆಗೆ ಓಡಿದೆ. ಇಡೀ ಕಿಚನ್ಗೆ ಬೆಂಕಿ ಹತ್ಕೊಂಡಿತ್ತು, ಒಳಗಡೆ ಸುನೀತಾ ಕಿರಿಸ್ತಾ ಇದ್ಲು. ಸುನೀತಾಳನ್ನ ಕಾಪಾಡೋಕೆ ಅಂತ ನಾ ಒಳಗಡೆ ಹೋಗೋಕೆ ಪ್ರಯತ್ನ ಪಟ್ಟೆ. ಆದ್ರೆ ಬೆಂಕಿ ಹೆಚ್ಚಾಗಿ ಒಳಗೋಗೋ ದಾರೆಲ್ಲ ಮುಚ್ಚಿಬಿಟ್ಟಿತ್ತು ಸರ್. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಕಿರ್ಚಾಟ ಕೇಳಿ ನನಗೂ ಎಚ್ಚರ ಆಯ್ತು. ನಾನೇ ಫೈರ್ ಬ್ರಿಗೇಡ್ ಅವ್ರಿಗೆ ಫೋನ್ ಮಾಡಿದೆ. ಮೋಹನ್, ನಿಮ್ಮ ಹಾಗೂ ಸುನೀತಾರ ಸಂಬಂಧ ಹೇಗಿದೆ? ಏನ್ ಸರ್ ಹೀಗೆ ಕೇಳ್ತೀರಿ? ತುಂಬಾ ಚೆನ್ನಾಗಿದೆ. ಅವಳು ನನ್ನ ಬಹಳ ಪ್ರೀತಿಸ್ತಾಳೆ ಸರ್. ಅವರು ತಮಗ ತಾವೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಪ್ರಯತ್ನಿಸಲಿಲ್ಲ ತಾನೆ? ಇಲ್ಲ ಇಲ್ಲ, ಅವಳು ಯಾಕೆ ಹಾಗೆ ಮಾಡ್ತಾಳೆ, ಅವಳಿಗೆ ಯಾವ ಚಿಂತೆ? ಸರ್, ಅವಳು ಚೆನ್ನಾಗೇ ಇದ್ಲು, ಆದರೆ ನನ್ನ ಆರೋಗ್ಯ ಸರಿ ಇಲ್ಲದಿದ್ದ ಕಾರಣ ಅವಳು ಚಿಂತೆಗೊಳಗಾಗಿದ್ಲು ಸರ್. ಆ ಚಿಂತೆ ಸಾಮಾನ್ಯ ಬಿಡಿ. ಮಿಸ್ಟರ್ ಸಾಗರ್, ನೀವೇನಾದರೂ ಹೇಳ್ಬೋದಾ? ಕುಟುಂಬದ ಸದಸ್ಯರೇ ಇದರ ಮೇಲೆ ಬೆಳಕಿಲ್ದಿದ್ದಾಗ ನಾನೇನು ಹೇಳಿ? ಕಿರಿಚಾಟ ಕೇಳಿ ನಾನು ಎದ್ದೆ, ನೋಡಿದೆ ಅವ್ರ ಅಡುಗೆ ಮನೆಯಲ್ಲಿ ಬೆಂಕಿ ಕಾಣಿಸ್ತು. ತಕ್ಷಣ ಫೈರ್ ಬ್ರಿಗೇಡ್ ಫೋನ್ ಮಾಡಿದೆ. ನಂತರ ಓಡ್ತಾ ಇವ್ರ ಮನೆ ಕಡೆಗೆ ಬಂದೆ. ಈ ಮಧ್ಯೆ ಇವರು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದ್ರು. ಇವ್ರ ಇಡೀ ದೇಹಕ್ಕೆ ಬಟ್ಟೆಗಳಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ನೀವು ಯಾವಾಗಲಾದರೂ ಗಂಡ ಹೆಂಡತಿ ಮಧ್ಯೆ ವಿರಸ ಜಗಳ ಆಗಿದ್ದನ್ನು ನೋಡಿದ್ದೀರಾ? ನಾನು ಬಿಸ್ನೆಸ್ಸಿನ ಕಾರಣದಿಂದ ಯಾವಾಗಲೂ ಹೊರಗಡೆನೆ ಇರ್ತೀನಿ, ರಾತ್ರಿ ಲೇಟಾಗಿ ಬರ್ತೀನಿ. ನನಗೆ ಬೇರೆಯವ್ರ ವೈಯಕ್ತಿಕ ಜೀವನದಲ್ಲಿ ತಲೆ ತೋರಿಸೋ ಅಭ್ಯಾಸ ಇಲ್ಲ. ಹಾಂ, ಯಾವಾಗಲಾದರೂ ಒಮ್ಮೆ ಮೋಹನ್ ಕ್ಲಬ್ನಲ್ಲಿ ಸಿಗ್ತಾರೆ, ಪಕ್ಕದ ಮನೆಯವರಾದ್ರಿಂದ ಹಲೋ ಅಂತಾರೆ. ಇನ್ಸ್ಪೆಕ್ಟರ್, ನಿಮ್ಮನ್ನು ಡಾಕ್ಟರ್ ಕರೀತಾ ಇದ್ದಾರೆ. ಹಾಂ, ನೀವೆಲ್ಲ ಇಲ್ಲೇ ಇರಿ. ಇನ್ಸ್ಪೆಕ್ಟರ್, ಪೇಷಂಟು ತುಂಬ ಸೀರಿಯಸ್ಸು, ಉಳಿಯೋ ಸಾಧ್ಯತೆ ಕಡಿಮೆ. ನೀವು ಸ್ಟೇಟ್ಮೆಂಟ್ ತಗೋಬೇಕಿದ್ರೆ ಬೇಗ ತಗೊಳ್ಳಿ, ಸಮಯ ಬಹಳ ಕಡಿಮೆ ಇದೆ. ಓಕೆ ಡಾಕ್ಟರ್. ಸುನೀತಾ ಅವರೇ, ಇದು ಹೇಗಾಯ್ತು ಅಂತ ಹೇಳ್ತೀರಾ? ಕಿಚನ್ ಬಾಗಿಲು ತೆಗೆದೆ, ಲೈಟ್ ಸ್ವಿಚ್ ಹಾಕ್ದೆ. ನಿಮ್ಗೆ ಯಾರ ಮೇಲಾದ್ರೂ ಸಂದೇಹ ಇದೆಯಾ? ಯಾರಾದ್ರೂ ಬೇಕು ಅಂತ ಬೆಂಕಿ ಹಚ್ಚಲಿಲ್ಲ ತಾನೆ? ನನ್ನ ಪತಿ ದೇವರು, ನಾನು ಅವ್ರಿಗಟ್ಟಿ. ನರ್ಸ್, ಇಂಜೆಕ್ಷನ್. ಎಸ್ ಡಾಕ್ಟರ್. ಇನ್ಸ್ಪೆಕ್ಟರ್, ಪ್ಲೀಸ್ ಕಂಟಿನ್ಯೂ. ಓಕೆ, ಒಂದೇ ಒಂದು ಪ್ರಶ್ನೆ, ಯಾರಾದರೂ ನಿಮಗೆ ಬೆಂಕಿ ಹಚ್ಚಲಿಲ್ಲ ತಾನೆ? ಇದು ಆಕಸ್ಮಿಕ ಘಟನೆನಾ? ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ತಾನೆ? ಆದರೆ ಇದರಿಂದ ಸುನೀತಾಗೆ ಇಷ್ಟೊಂದು ಬೆಂಕಿ ಹೇಗೆ ಬಿತ್ತು? ಇಡೀ ದೇಹ ಸುಟ್ಟು ಹೋಗಿದೆ.
ಯಾರೋ ಬೇಕು ಅಂತ ಬೆಂಕಿ ಹಚ್ಚಿದಾಗಿದೆ. ಇಲ್ಲ ಇಲ್ಲ, ನಂಗೆ ಯಾರು ಬೆಂಕಿ ಹಾಕಿಲ್ಲ. ನೀವು ನಿಮ್ಮನ್ನೇ ಬೇಕು ಅಂತ ಸುತ್ಕೊಳ್ಳಿಲ್ಲ ತಾನೆ? ನಿಮ್ಗೇನಾದ್ರೂ ತೊಂದರೆ ಇದೆಯಾ? ಇಲ್ಲ ಇಲ್ಲ, ನಾನು ಸಂಪೂರ್ಣ ಸುಖಿ. ನಾನು ನನ್ನ ಇಲ್ಲ ಇಲ್ಲ ಉಸಿರು. I'm sorry, Inspector. It's all right. I'm sorry. She's no more. Illa. Nan Sunita. Nan Sunita sayaduk saadhi. Illa. 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 Odek saadhi. Illa. Sunita. Namun yala bittu adhi alle. Amma. Samadhana madkuli. ಯಾರೇನ್ ಮಾಡಕ್ಕಾಗತ್ತೆ? ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಇನ್ಸ್ಪೆಕ್ಟರ್, ಒಳಗೆ ಬನ್ನಿ. ಹಾ, ಏನಾದರೂ ಗೊತ್ತಾಯ್ತೆ? ಸದ್ಯಕ್ಕೆ ಇದೊಂದು ಆಕಸ್ಮಿಕ ಅಂತ ಹೇಳ್ಬೋದು. ಆದರೆ ಇದೆಲ್ಲ ಆದದಾದರೂ ಹೇಗೆ? ಏನೊಂದೂ ಗೊತ್ತಾಗ್ತಾ ಇಲ್ಲ. ಗ್ಯಾಸ್ನ ಸಿಲಿಂಡರ್ ತೆರೆದಿತ್ತು, ಸ್ಟೌವ್ನ ಸ್ವಿಚ್ ಆನ್ ಆಗಿತ್ತು. ಆ ಕಾರಣದಿಂದ ಗ್ಯಾಸ್ ಲೀಕ್ ಆಗಿತ್ತು. ಇಡೀ ಕಿಚನ್ನು ಮುಚ್ಚಿಕೊಂಡಿತ್ತು, ಹಾಗಾಗಿ ಪೂರ್ತಿ ಗ್ಯಾಸು ಕಿಚನಲ್ಲಿ ಹರಡಿತ್ತು. ಸುನೀತಾ ಲೈಟ್ನ ಸ್ವಿಚ್ ಒತ್ತಿದ ತಕ್ಷಣ ಅದರಿಂದ ಸ್ಪಾರ್ಕ್ ಬಂದು ಇಡೀ ಕಿಚನ್ನಲ್ಲಿ ಬೆಂಕಿ ಶರವೇಗದಲ್ಲಿ ಹರಡಿತು. ಅವಳು ಆ ಬೆಂಕಿಗೆ ಆಹುತಿಯಾದ. ಓಹ್, ಓಹೋ, ನನ್ನ ಮುದ್ದಿನ ಮಗಳೇ! ಧೈರ್ಯ ತಂದ್ಕೊಳ್ಳಿ ಸೇಠ್ ಸಾಹೇಬ್ರೆ, ಅಳೋದ್ರಿಂದ ಸುನೀತಾ ವಾಪಸ್ ಬರೋದಿಲ್ಲ. ಏನಾಗೋದಿತ್ತೋ ಅದು ಆಗೋಯ್ತು. ಪ್ರತಿದಿನ ರಾತ್ರಿ ಸುನೀತಾ ಗ್ಯಾಸ್ ಸಿಲಿಂಡರ್ ಆಫ್ ಮಾಡಿ ಮಲಗ್ತಿದ್ಲು ಅನ್ನೋದು ನಮಗೆ ತಿಳೀತು. ಆದರೆ ಬಹುಶಃ ಆ ದಿನ ರಾತ್ರಿ ಸಿಲಿಂಡರ್ ಆಫ್ ಮಾಡೋದನ್ನು ಮರ್ತಿರಬೇಕು, ಹಾಗೆ ಅವಳು ಸಾಯ್ಬೇಕಾಯ್ತು. ಸೇಠ್ ಸಾಹೇಬ್ರೆ, ಇದೊಂದು ಆಕಸ್ಮಿಕ ದುರ್ಘಟನೆ. ನೀವೇ ಹೇಳಿದ್ರಿ ಅವಳು ತುಂಬ ಖುಷಿಯಾಗಿದ್ಲು ಅಂತ. ಹೌದು, ಅವಳು ಯಾವತ್ತೂ ನಮ್ಮ ಹತ್ರ ಯಾರನ್ನೂ ದೂರಲಿಲ್ಲ. ಅವಳು ಕೇಳಿದ್ದನ್ನೆಲ್ಲ ನಾವು ಖುಷಿ ಖುಷಿಯಾಗಿ ಕೊಡ್ತಿದ್ವಿ. ಬಂಗ್ಲೆನೂ ಸಹ ಅವಳಿಗೆ ಅರಿಶಿನ ಕುಂಕುಮಕ್ಕೆ ಕೊಟ್ಟಿದ್ವಿ. ನಿಮ್ಮ ಅಳಿಯ ಶೇರ್ ಬಿಸ್ನೆಸ್ ಮಾಡ್ತಾರಾ? ಹೌದು, ಇತ್ತೀಚೆಗೆ ಅವ್ರಿಗೆ ಶೇರ್ ಬಿಸ್ನೆಸ್ಸಲ್ಲಿ ನಷ್ಟ ಆಗಿತ್ತು. ಹೌದು, ಆದರೆ ಆ ನಷ್ಟನೆಲ್ಲ ನಾನೇ ತುಂಬಿಕೊಟ್ಟಿದ್ದೆ. ಹ್ಞೂ, ಸರಿ, ನಾನು ಹೊರಡ್ತೇನೆ. ಏನಾದರೂ ಗೊತ್ತಾದರೆ ನನಗೆ ಫೋನ್ ಮಾಡಿ. ಆಯಿತು ಇನ್ಸ್ಪೆಕ್ಟ್ರೆ. ಹಾಯ್ ಸುನೀತಾ. ಅರೆ ಪಿಂಕಿ, ನೀನು? ಓಹ್ ಆಂಟಿ, ನೀವು? ನಿಮ್ಮನ್ನೇ ಸುನೀತಾ ಅನ್ಕೊಂಡೆ. ಸುನೀತಾ ಎಲ್ಲಿ? ನನ್ನ ಪ್ರೀತಿ ಸುನೀತಾ, ಈಗ ಅವಳು ಪ್ರಪಂಚದಲ್ಲೇ ಇಲ್ಲ ಅಮ್ಮ. ನೀವೇನು ಹೇಳ್ತಾ ಇದ್ದೀರಾ? ಸ್ವಲ್ಪ ದಿನದಿಂದ ನಾನು ಫೋನಲ್ಲಿ ಮಾತಾಡಿದ್ದೆ. ಇರಬಹುದು, ಅವಳು ಬೆಂಕಿಗೆ ಆಹುತಿ ಆಗ್ಬಿಟ್ಲು. ಇಂಪಾಸಿಬಲ್, ಹೀಗಾಗ ಸಾಧ್ಯ. ನೋ ನೋ, ಸಾಧ್ಯನೇ ಇಲ್ಲ. ನಾನು ನಿಜಾನೇ ಹೇಳ್ತಾ ಇದ್ದೀನಮ್ಮ, ನೀನು ಒಳಗ್ ಬಾ, ಬಂದು ಕಿಚನ್ ನೋಡು. ಸುನೀತಾ ಸತ್ತೋದ್ಲು? ನನ್ ಸುನಿ, ಏನಾಗೋದು ಸುನಿ? ಪಿಂಕಿ, ಎಲ್ಲಿಗೆ ಹೋಗ್ತಾ ಇದ್ದೀಯಮ್ಮ? ಒಳಗಡೆ ಬಾ. ಎಲ್ಲಿ ಸುನೀತಾ ಇಲ್ವೋ ಅಲ್ಲಿ ಪಿಂಕಿ ಇದ್ದೇನ್ ಮಾಡೋದು? ಸುನಿ 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 ಸುನಿ. ಪಿಂಕಿ, ನೀನು? ಅಂಕಲ್, ನಾನು ಕೇಳಿದ್ ನಿಜಾನ? ಬಾ ಮಗ್ಳೆ, ನೀನು ಕೇಳಿದ್ದು ನಿಜ. ಸುನೀತಾ, ಆದರೆ ಆದರೆ ಇದೆಲ್ಲ ಹೇಗಾಯ್ತು ಅಂಕಲ್? ಆ ದೇವ್ರಿಗೆ ಇದೇ ಇಷ್ಟವಾಗಿತ್ತೇನೋ. ಬಹುಶಃ
ಸುನೀತಾಳ ಹಣೆಯಲ್ಲಿ ಇದೇ ಬರೆದಿತ್ತೇನು. ನನಗೆ ನಂಬೋಕ್ಕಾಗ್ತಿಲ್ಲ. ನಿನಗೆ ಅಲ್ಲಮ್ಮ, ಯಾರಿಗೂ ನಂಬೋಕ್ಕಾಗ್ತಿಲ್ಲ. ಆದರೆ ಇದು ನಿಜ. ನಿಮ್ಮ ಆಂಟಿಯಂತೂ ಸುನೀತಾ ಹೋದಾಗಿನಿಂದ ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ. ನಾನು ಈ ಬಂಗ್ಲೆನಲ್ಲಿ ಕಣ್ಣೀರು ಸುರಿಸ್ತಾ ಕುಳ್ತಿದ್ದೀನಿ. ಆದರೆ ಅಂಕಲ್, ಈ ಬೆಂಕಿ ಹೇಗೆ? ಮಧ್ಯರಾತ್ರಿಲಿ ಸುನೀತಾ ಟೀ ಮಾಡೋಕ್ಕೆ ಅಡುಗೆ ಮನೆಗೆ ಹೋದ್ಲು. ಲೈಟ್ನ ಸ್ವಿಚ್ ಒತ್ತಿದ ತಕ್ಷಣ ಕಿಚನ್ ತುಂಬ ಬೆಂಕಿ ಹರಡ್ಬಿಟ್ಟು ಕಿಚನ್ನಲ್ಲಿ ಗ್ಯಾಸ್ ತುಂಬಿಕೊಂಡಿತ್ತು. ಬೆಂಕಿ ಸುನೀತಾಳಿಗೆ ಹಬ್ತು. ಮತ್ತೆ ಅವಳು, ಇದು ನಿಜ ಅಮ್ಮ, ಇದೊಂದು ಆಕಸ್ಮಿಕ. ಕಿಚನ್ನಲ್ಲಿ ಗ್ಯಾಸ್ ಹೇಗೆ ಹರಡ್ತು? ಅದು ಸಿಲಿಂಡರ್ನಿಂದ ಲೀಕ್ ಆಗಿತ್ತು. ಅದರ ವಾಸನೆ ಮನೆಯವ್ರಿಗೆ ಬರಲಿಲ್ವೇ? ಮಧ್ಯರಾತ್ರಿ ಆಗಿತ್ತಲ್ವ, ಎಲ್ಲರೂ ಅವರ ರೂಮ್ಗಳಲ್ಲಿ ಮಲಗಿದ್ರು. ಸುನೀತಾನೂ ನಿದ್ರೆ ಮಾಡ್ತಿದ್ಲು. ನೋ ನೋ, ಸುನೀತಾ ಸುಟ್ಟು ಹೋಗ್ಲಿಲ್ಲ ಅಂಕಲ್, ಅವಳನ್ನ ಸುಟ್ಟಿದ್ದಾರೆ. ಏನು ಹೇಳ್ತಾ ಇದ್ಯಮ್ಮ? ಪೊಲೀಸ್ ಎಲ್ಲ ಪರೀಕ್ಷೆ ಮಾಡಿದ್ರು, ಅವರು ಸಹ ಇದೊಂದು ಆಕಸ್ಮಿಕ ಅಂದಿದ್ದಾರೆ. ಅಂಕಲ್, ಪೊಲೀಸು ಏನಾದರೂ ಹೇಳಲಿ, ಆದರೆ ನನ್ನ ಮನಸ್ಸು ಹೇಳ್ತಾ ಇದೆ ಇದೊಂದು ಮರ್ಡರ್ ಅಂತ. ಸುನೀತಾನ ಕೊಲೆ ಮಾಡಿದ್ದಾರೆ. ನೋಡಮ್ಮ, ನೀನು ಸುನೀತಾಳನ್ನ ತುಂಬ ಪ್ರೀತಿಸ್ತಿ, ಅದಕ್ಕೆ ಹೀಗೆ ಹೇಳ್ತಾ ಇದೀಯಾ? ಇಲ್ಲ ಅಂಕಲ್, ಇಲ್ಲ, ಇದು ಒಂದು ಷಡ್ಯಂತ್ರ, ಕೊಲೆ. ಧನ ಸಂಪತ್ತಿನ ದುರಾಸೆಯಲ್ಲಿ ಸುನೀತಾಳನ್ನ ತಿಂದುಬಿಟ್ರು, ಒಬ್ಬ ನಿರ್ದೋಷಿ ಹೆಣ್ಮಗಳನ್ನ ಸುಟ್ಟಾಕ್ಬಿಟ್ರು. ಹಾಗೇನಿಲ್ಲ ಪಿಂಕಿ, ಅವಳಾಗ್ಲಿ ಅವಳ ಅತ್ತೆ ಮನೆಯವರಾಗ್ಲಿ ಯಾವಾಗ ಏನು ಕೇಳಿದ್ರು ನಾವು ಕೊಡಿಸ್ತಿದ್ವಿ. ಅವಳ ಪ್ರತಿಯೊಂದು ಆಸೆನೂ ಪೂರೈಸಿದ್ವಿ. ಇತ್ತೀಚೆಗೆ ಅವಳಿಗೆ ಬಂಗ್ಲೆಯನ್ನೂ ಕೊಡಿಸಿದ್ವಿ. ಅವರು ಅಷ್ಟೇ, ಪಾಪ ಬಡಪಾಯಿಗಳು, ಯಾವತ್ತೂ ಜೋರು ಜಬರ್ದಸ್ತು ಮಾಡಿದವರಲ್ಲ. ಅಂಕಲ್, ನೀವು ತುಂಬ ಮುಗ್ಧರು. ಅವರು ಬಡಪಾಯಿಗಳಲ್ಲ, ಕೊಲೆಗಡಕರು, ಖೂನಿಕೋರರು, ಸುನೀತಾಳನ್ನ ಸಾಯಿಸ್ತವರು. ಆದರೆ ಸುನೀತಾಳನ್ನು ಸಾಯಿಸಿದ್ರೆ ಅವ್ರಿಗೇನಮ್ಮ ಸಿಗುತ್ತೆ? ದುಡ್ಡಿನ ಹುಚ್ಚು ಒಳ್ಳೆಯವ್ರನ್ನು ಕೆಟ್ಟವರನ್ನಾಗಿ ಮಾಡುತ್ತೆ ಅಂಕಲ್. ವಾಹ್ ಸಮಾಜವೇ, ನೀನು ಹೆಂಗಸರಿಗೆ ಎಷ್ಟು ಮರ್ಯಾದೆ ಕೊಟ್ಟಿದೀಯಾ, ಸಮಾನತೆಯ ಅಧಿಕಾರ ಕೊಟ್ಟಿದೀಯಾ. ಪಿಂಕಿ, ನಿನ್ನ ಮಾತೇ ಅರ್ಥ ಆಗ್ತಾ ಇಲ್ಲಮ್ಮ. ಅರ್ಥ ಆಗೋದೂ ಇಲ್ಲ ಬಿಡಿ ಅಂಕಲ್. ನೀವು ನಿಮ್ಮ ಮಗಳನ್ನ ಸುಖವಾಗಿಡೋ ಹುಚ್ಚಿನಲ್ಲಿ ಮಿತಿಮೀರಿ ಕೊಟ್ರಿ. ಆದರೆ ಈ ನಿಮ್ಮ ದುಡ್ಡು, ಒಡವೆ, ಬಂಗ್ಲೆ ಸಹ ಸುನೀತಾಳನ್ನ ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಲಿಕ್ಕೆ ಬಿಡಲಿಲ್ಲ. ವಿಧಿ ಲಿಖಿತ ಅಷ್ಟೇ. ವಿಧಿ ಲಿಖಿತ ಹಣೆ ಬರಹ. ಅಂಕಲ್, ಸುನೀತಾಳ ಆತ್ಮ ಕೂಗಿ ಕೂಗಿ ಹೇಳ್ತಾ ಇದೆ, ನಾನು ಸತ್ತಿಲ್ಲ, ನನ್ನನ್ನು ಸಾಯಿಸಿದ್ದಾರೆ, ಬರ್ಬರವಾಗಿ ಸಾಯಿಸಿದ್ದಾರೆ ಅಂತ. ಅಂಕಲ್, ನೀವು ನಿಶ್ಚಿಂತೆಯಿಂದ ಇರಬಹುದು, ಆದರೆ ನಾನು ನಿಶ್ಚಿಂತೆಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಆಕಸ್ಮಿಕ ಘಟನೆ ಅಲ್ಲ ಅಂತ ನಾನು ಸಾಬೀತು ಮಾಡಿ ತೋರಿಸ್ತೀನಿ. ಇದು ಪೂರ್ವ ನಿಯೋಜಿತ, ಇದೊಂದು ಕೊಲೆ. ಅಲ್ಲಮ್ಮ, ನೀನು ಹೇಗೆ ಸಾಬೀತು ಮಾಡಕ್ಕೆ ಸಾಧ್ಯ? ಅಂಕಲ್, ಇತ್ತೀಚೆಗೆ ನಾನು ಸುನೀತಾಳ ಜೊತೆ ಫೋನ್ನಲ್ಲಿ ಮಾತನಾಡಿದಾಗ ಅವಳು ಬಹಳ ಚಿಂತೆಗೀಡಾಗಿದ್ಲು. ಅವಳ ಪತಿ ಬಂಗ್ಲೆ ಮಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ಲು. ನನ್ನನ್ನು ಒಮ್ಮೆ ಬಂದು ಭೇಟಿಯಾಗು ಅಂತಲೂ ಹೇಳಿದ್ಲು. ಆದರೆ ನನಗೇನು ಗೊತ್ತಿತ್ತು, ಅದೇ ಅವಳ ಕೊನೆ ಮಾತಾಗುತ್ತೆ ಅಂತ. ಆದರೆ ಅವಳು ನನ್ನ ಜೊತೆ ಅಂಥ ಮಾತೇನೂ ಹೇಳಿರಲಿಲ್ಲ. ಆದರೂ ನನ್ನ ಇಡೀ ಆಸ್ತಿಗೆ ಸುನೀತಾನೇ ವಾರಿಸಿದಾರಳು. ನಾನು ವಿಲ್ ಸಹ ಮಾಡಿಟ್ಟಿದ್ದೀನಿ. ಓ, ಸುನೀತಾಳ ಮರಣಾನಂತರ ಆ ಆಸ್ತಿ ಎಲ್ಲ ಸುನೀತಾಳ ಪತಿ ಮೋಹನ್ಗೆ? ನನ್ನ ಇಡೀ ಆಸ್ತಿ ಸುನೀತಾಗೆ ಮಕ್ಕಳಾದ ಮೇಲೆ ಸಿಗಲಿ ಅಂತ ನಾನು ವಿಲ್ ಬರೆದಿದ್ದೆ. ಪಿಂಕಿ, ಸುನೀತಾ ಗರ್ಭಿಣಿಯಾಗಿದ್ಲಮ್ಮ. ಹಾಗಾದರೆ ಇದರರ್ಥ ಒಂದಲ್ಲ, ಎರಡು ಕೊಲೆಗಳಾಗಿವೆ ಅಂತ. ಅಂಕಲ್, ನಾನು ಇನ್ಸ್ಪೆಕ್ಟರ್ನ ಭೇಟಿ ಆಗ್ತೀನಿ. ಹಾಗಾ, ಸರಿ, ನಾನು ಬರ್ತೀನಿ. ನಡಿ ನಡೀರಿ ಅಂಕಲ್. ಓ, ಯಾರೋ ಬರ್ತಾ ಇರೋ ಆಗಿದೆ. ಸೇಠ್ ಸಾವಲ್ದಾಸ್. ಹಾಂ, ನಾನೇ. ನೀವ್ಯಾರು? ನಮಸ್ಕಾರ ಸರ್, ನಾನು ಸಾಗರ್ ಅಂತ. ನಿಮ್ಮ ಅಳಿಯ ಮಿಸ್ಟರ್ ಮೋಹನ್ ದಾಸ್ ಇದ್ದಾರಲ್ಲ, ಅವ್ರ ಪಕ್ಕದ ಮನೆ ಅವನು. ಹೌದಾ, ಬನ್ನಿ ಬನ್ನಿ. ಕ್ಷಮಿಸಿ, ನಿನ್ನೆಯಿಂದ ನಿಮ್ಮನ್ನು ಭೇಟಿಯಾಗಿ ಒಂದು ಮಾತು ಹೇಳಬೇಕು ಅಂತ ನನ್ನ ಮನಸ್ಸು ಚಡ್ಪಡಿಸ್ತಾ ಇದೆ. ಹೇಳಿ, ನೀವೇನು ಹೇಳಬೇಕಾಗಿತ್ತು? ತಪ್ಪಿಳಿಬಿಡಿ, ಏನು ವಿಷಯ ಅಂದರೆ ಹೇಳಿ, ಪರವಾಗಿಲ್ಲ. ನಿನ್ನೆ ಡಿಸ್ಕೋ ಕ್ಲಬ್ನಲ್ಲಿ ನಾನು ನಿಮ್ಮ ಅಳಿಯನ್ನು ಒಂದು ಹುಡುಗಿ ಜೊತೆ ನೋಡಿದೆ. ಅವರು ಅವಳ ಜೊತೆ ಹೇಗೆ ಕೂತಿದ್ರು ಅಂದರೆ, ಈ ಹುಡುಗಿ ಅವ್ರ ಹೆಂಡತಿನೋ ಅನ್ನೋ ಹಾಗೆ ಒಬ್ರಿಗೊಬ್ರು ಅಂಟ್ಕೊಂಡು ಕೂತಿದ್ರು. ತನ್ನ ಹೆಂಡತಿ ತಿಥಿನೇ ಇನ್ನೂ ಆಗಿಲ್ಲ, ಅಂಥದ್ರಲ್ಲಿ
ಇನ್ನೊಬ್ಬ ಹುಡುಗಿ ಜೊತೆ ಇಷ್ಟು ಖುಷಿಯಾಗಿ ಕ್ಲಬ್ನಲ್ಲಿ ಕುಳಿತಿದ್ದೋಡಿ ನನಗೆ ನಂಬಿಕೆನೆ ಬರಲಿಲ್ಲ. ಅಂಕಲ್ಗೆ ನಂಬಿಕೆ ಆಗಲ್ಲ ಬಿಡಿ, ಅವರ ಕಣ್ಣಿಗೆ ಅಳಿಯ ಅನ್ನೋ ಮೋಹದ ಪರದೆ ಕಟ್ಟಿದೆ. ಪಿಂಕಿ, ಮೋಹನ್ ನನ್ನ ಅಳಿಯನಷ್ಟೇ ಅಲ್ಲ, ಮಗನೂ ಹೌದು. ಈ ಕೇಳಿ ಮಗನ ಈ ಕೆಲಸ. ಸಾಗರ್, ನೀನೇನೋ ಸುಳ್ಳು ಹೇಳ್ತಾ ಇದೀಯಾ ಅನ್ಸುತ್ತೆ. ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ನಂಬಿಕೆನೇ ಬರ್ತಾ ಇಲ್ಲ. ಆದರೆ ಇದು ನಿಜ, ನಿಮಗೆ ಹೇಳಬೇಕು ಅಂತ ನನಗನ್ನಿಸ್ತಿತ್ತು, ಅದಕ್ಕೆ ಹೇಳಿದೆ. ಮುಂದೆ ನಿಮ್ಮಿಷ್ಟ. ಸರಿ, ನಾನಿನ್ನು ಹೊರಡ್ತೀನಿ. ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ ಅಣ್ಣ, ಇದಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಒಳ್ಳೆಯದು, ನಮಸ್ಕಾರ. ಅಂಕಲ್, ಸುನೀತಾಳ ಚಿತೆ ಇನ್ನೂ ಆರೇ ಇಲ್ಲ, ಆಗಲೇ ನಿಮ್ಮ ಅಳಿಮಯ್ಯ ರಾಜಂತರ ಕ್ಲಬ್ಗಳಲ್ಲಿ ಮಜಾ ಮಾಡ್ತಾ ಇದ್ದಾನೆ. ಅಂಕಲ್, ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ, ಸುನೀತಾಳ ಕೊಲೆ ಆಗಿದೆ ಅಂತ. ಅವಳನ್ನ ಸುಟ್ಟು ಹಾಕಿದ್ದಾರೆ. ಮತ್ತೊಮ್ಮೆ ಸಮಾಧಾನವಾಗಿ ಯೋಚನೆ ಮಾಡು, ಇದು ಕೊಲೆ ಅಲ್ಲ, ಒಂದು ಆಕಸ್ಮಿಕ ಅಷ್ಟೇ. ಪೊಲೀಸರ್ ರಿಪೋರ್ಟ್ನಲ್ಲೂ ಇದನ್ನೇ ಹೇಳಿದೆ. ಅಂಕಲ್, ಸಿಕ್ಕಿರೋ ಸಾಕ್ಷಿಗಳಿಂದ ಪರಿಸ್ಥಿತಿಗಳಿಂದ ಇದೊಂದು ಆಕಸ್ಮಿಕ ಅಂತ ನೀವು ಹೇಳಬಹುದು, ಆದರೆ ಇದೊಂದು ಕೊಲೆ ಅಂತ ನಾನು ಹೇಳ್ತೀನಿ. ಕೊಲೆಗಾರ ಬಹಳ ಚಾಣಾಕ್ಷ, ಚತುರ, ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದಾನೆ. ಕೊಲೆನೂ ಆಕಸ್ಮಿಕದ ಹಾಗೆ ಕಾಣ್ತಾ ಇದೆ. ನಡೀರಿ ಅಂಕಲ್, ಮೊದಲು ಇನ್ಸ್ಪೆಕ್ಟರ್ನ ಭೇಟಿ ಮಾಡಿ ಬರೋಣ. ಆಯಿತು ನಡಿಯಮ್ಮ, ನೀನು ಇನ್ಸ್ಪೆಕ್ಟರ್ ಜೊತೆ ಮಾತನಾಡು, ಆಗ ನಿನಗೆ ಸಮಾಧಾನ ಆಗಬಹುದು. ನಮಸ್ಕಾರ ಇನ್ಸ್ಪೆಕ್ಟರ್. ಹಲೋ ಸೇಠ್ ಸಾವಲ್ ದಾಸ್, ಇವತ್ತು ಮತ್ತೆ ಏನ್ ಬಂದಿದ್ದು? ಇನ್ಸ್ಪೆಕ್ಟರ್, ಇವಳು ಪಿಂಕಿ, ಸುನೀತಾಳ ಬಾಲ್ಯದ ಗೆಳತಿ. ಆಯ್ಸಿ, ನಿಮ್ಮನ್ನು ನೋಡಬೇಕು ಅನ್ಲು ಕರ್ಕೊಂಡು ಬಂದಿದ್ದೀನಿ. ಹಲೋ ಸರ್. ಹಲೋ, ವೆಲ್ಕಮ್, ಕೂತ್ಕೊಳ್ಳಿ. ಹೇಳಿ ಮಿಸ್ ಪಿಂಕಿ. ಇನ್ಸ್ಪೆಕ್ಟರ್, ಸುನೀತಾಳನ್ನ ಜೀವಂತವಾಗಿ ಸುಟ್ಟಿದ್ದಾರೆ, ವರದಕ್ಷಿಣೆಯ ದುರಾಸೆಯಿಂದ ಸರ್. ಅವಳು ಸತ್ತಿಲ್ಲ, ಸಾಯಿಸಿದ್ದಾರೆ. ನೀವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ನನಗೆ ಅವಳ ಅತ್ತೆ ಮೇಲೆ ಸಂದೇಹ ಸರ್. ನಾನು ಸುನೀತಾಳನ್ನು ಭೇಟಿ ಆಗ್ಲಿಕ್ಕೆ ಅವಳು ಮನೆಗೆ ಹೋದಾಗ ಅವಳ ಅತ್ತೆ ಸ್ವಭಾವ, ಅವರ ಅಳು ನೋಡಿದೆ. ಅದು ಬಹಳ ಕೃತ್ರಿಮ ಅನಿಸ್ತು. ಅವರ ಮುಖದಲ್ಲಿ ಸೊಸೆ ಸಾವಿನ ಬಗ್ಗೆ ಒಂಚೂರು ದುಃಖ ಕಾಣ್ತಾ ಇರಲಿಲ್ಲ. ಇದು ಸಾಕ್ಷಿ ಅಲ್ಲ, ಕಾನೂನಿಗೆ ಸಾಕ್ಷಿ ಅಗತ್ಯ ಇದೆ. ಸಿಕ್ಕಿರೋ ಸಾಕ್ಷಿಗಳು ಸುನೀತನ ಸಾವು ಒಂದು ಆಕಸ್ಮಿಕ ಅಂತ ಸಾಬೀತುಪಡಿಸಿದೆ. ಸರ್, ಸಂದೇಹವನ್ನ ಸಾಕ್ಷಿ ಅಂತ ಪರಿಗಣಿಸೋದಿಲ್ಲ ಅಂತ ನನಗೆ ಗೊತ್ತು, ಆದರೆ ಸಂದೇಹದ ಆಧಾರದ ಮೇಲೆ ಸಾಕ್ಷಿ ಹತ್ತಿರಕ್ಕೆ ಹೋಗ್ಬೋದಲ್ವಾ? ಪೊಲೀಸರು ಸಂದೇಹದ ಆಧಾರದ ಮೇಲೆ ದೊಡ್ಡ ದೊಡ್ಡ ಅಪರಾಧಿಗಳನ್ನು ಹಿಡಿದಿದ್ದಾರೆ, ಅಂಥ ಅನೇಕ ಉದಾಹರಣೆಗಳಿವೆ ಸರ್. ಖಂಡಿತ, ಆದರೆ ಇಲ್ಲಿವರೆಗೆ ನಿಮ್ಮ ವಿನಃ ಬೇರೆ ಯಾರೂ ಸಂದೇಹ ಪಟ್ಟಿಲ್ಲ, ಮತ್ತೆ ಸಂದೇಹಕ್ಕೆ ಎಡೆ ಮಾಡಿಕೊಡುವಂತಹ ಯಾವ ಘಟನೆನೂ ಜರುಗಿಲ್ಲ ಸರ್. ನನ್ನ ಸಂದೇಹ ಸುನೀತಾಳ ಪತಿ ಮೋಹನ್ ಮೇಲಿದೆ. ಅವ್ರ ತಂದೆ ತಾಯಿನೂ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ಸಮಯದ ಹಿಂದೆ ಮೋಹನ್ ಪಕ್ಕದ ಮನೆಯವರು ಸಹ ಸುನೀತಾಳ ಸಾವಿನಿಂದ ಅವಳ ಗಂಡನಿಗೆ ದುಃಖ ಆಗಿಲ್ಲ, ಅಲ್ಲದೆ ಅವನು ಡಿಸ್ಕೋ ಕ್ಲಬ್ನಲ್ಲಿ ಒಂದು ಹುಡುಗಿ ಜೊತೆ ಮಜಾ ಮಾಡ್ತಾ ಇದ್ದ ಅಂತ ಅಂಕಲ್ಗೆ ಬಂದು ಹೇಳಿದ್ರು. ಇದು ಸಾಕ್ಷಿ ಅಲ್ಲ, ಹೆಂಡತಿಯ ಸಾವಿನ ದುಃಖ ಮರೆಯೋದಕ್ಕೆ ಬಹುಶಃ ಮನೋರಂಜನೆ ದಾರಿ ಹಿಡಿದಿರಬಹುದು. ಇನ್ಸ್ಪೆಕ್ಟರ್, ನಾನು ಪಿಂಕಿಗೆ ಹೇಳಿ ಹೇಳಿ ಸುಸ್ತಾಗಿದ್ದೇನೆ ಸರ್. ಕೊಲೆಗಾರ ಬಹಳ ಜಾಣ, ಅವನು ಬಹಳ ಚಾಲಾಕಿನಿಂದ ಕೆಲಸ ಮಾಡಿದ್ದಾನೆ. ಇಂಥ ಎಷ್ಟೋ ಘಟನೆಗಳಿವೆ. ಮೊದಲು ಸ್ಟೋವ್ ಸಿಡಿಯೋದೇ ದುರ್ಘಟನೆಗೆ ಕಾರಣ ಅಂತಲೂ, ನಂತರ ಕೈಯಾರೆ ಸಿಡಿಸಿದ ಘಟನೆ ಅಂತಲೂ ಸಾಬೀತಾಗಿವೆ. ಆದರೆ ಮಿಸ್ ಪಿಂಕಿ, ಇಲ್ಲಿ ಸ್ಟೌವ್ ಸಿಡಿದಿಲ್ಲ, ಇದು ಕುಕ್ಕಿಂಗ್ ಗ್ಯಾಸ್ನ ಲೀಕೇಜ್ನ ಕೇಸು. ಯಾರನ್ನಾದರೂ ಸುಡಲಿಕ್ಕೆ ಸ್ಟೋವ್ನಲ್ಲಿ ಜಾಸ್ತಿ ಗಾಳಿ ತುಂಬಿಸಿ ಸ್ಟೋವ್ ಸಿಡಿಯೋ ಥರ ರೆಡಿ ಮಾಡಿ ಇಡ್ಬೋದು, ಹಾಗೆ ಗ್ಯಾಸ್ ಸ್ಟೌವ್ನ ಸ್ವಿಚ್ ಆನ್ ಮಾಡಿಡೋಕ್ಕೂ ಸಾಧ್ಯ ಇಲ್ವೇ ಇನ್ಸ್ಪೆಕ್ಟ್ರೆ? ಹಾಂ, ಹಾಗೆ ಮಾಡೋದಕ್ಕೆ ಬೇಕಾದಷ್ಟಿದೆ, ಆದರೆ ಇಲ್ಲಿ ಬೆಂಕಿಯಿಂದ ಸ್ಟೌವ್ನ ಎರಡು ಸ್ವಿಚ್ಗಳು ಉರಿದು ಹೋಗಿದೆ, ಸ್ಟೌವ್ ಸಹ ಕರ್ಕಲಾಗಿದೆ. ಏನಾದರಾಗಲಿ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನೀವು ಮತ್ತೊಮ್ಮೆ ಸೂಕ್ಷ್ಮವಾಗಿ ಪರಿಶೀಲಿಸ್ರಿ. ಯಾಕಂದರೆ ನಾನು ಸುನೀತಾಳಿಗೆ ಫೋನ್ ಮಾಡಿದ ದಿನ ಅವಳು ನನಗೆ ಹೇಳಿದ್ದೇನೆಂದರೆ, ಮೋಹನ್ ಮತ್ತು ಅವಳ ಅತ್ತೆ ಮನೆಯವರು ಬಂಗ್ಲೆಯನ್ನು ಮಾರಲಿಕ್ಕೆ ಒತ್ತಡ ಹೇರ್ತಿದ್ದಾರೆ ಅಂತ. ಆದರೆ ಅವಳು ತಂದೆಯಿಂದ ಬಂದ ಬಳವಳಿಯನ್ನು ಮಾರಲಿಕ್ಕೆ ಇಷ್ಟಪಡಲಿಲ್ಲ, ಅದೇ ದಿನ ರಾತ್ರಿ ಅವಳು ಸಾವಾಯಿತು. ಅದನ್ನು ನೀವು ಆಕಸ್ಮಿಕ ಅಥವಾ ದುರ್ಘಟನೆ ಅಂತ ಹೇಳ್ತಾ ಇದ್ದೀರಾ? ಪ್ಲೀಸ್ ಪ್ಲೀಸ್ ಸರ್, ಕೇವಲ ಒಂದು ಬಾರಿ ನನ್ನ ಮನವಿಯನ್ನು ಸ್ವೀಕರಿಸ್ರಿ. ಏನು ಪ್ರಯೋಜನ ಇಲ್ಲ ಮಿಸ್ ಪಿಂಕಿ, ನಾವು ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೀವಿ. ಆದರೂ ನೀವು ಹೇಳ್ತಾ ಇದ್ದೀರಾ ಅಂತ ಇನ್ನೊಂದು ಚಾನ್ಸ್ ತಗೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ಇಟ್ಸ್ ಆಲ್ ರೈಟ್. ಹಾಂ
ಹಲೋ, ಯಾರು? ಅರೆ, ಮೋಟನ್ ತಾಯಿನಾ? ಹೌದು, ಹೇಳಿ. ಮೋಹನ್ಗೋಸ್ಕರ ಸಂಬಂಧ? ಏನು, ಹುಡುಗಿ ಸುಂದರವಾಗಿದ್ದಾಳ? ಒಳ್ಳೆ ಮನೆತನ ಹಾಗೂ ಶ್ರೀಮಂತರ? ಒಳ್ಳೆ ವರದಕ್ಷಿಣೆ ಕೊಡ್ತಾರ? ಆದರೆ ನನ್ನ ಮಾತು ಕೇಳಿ, ಸುನೀತಾಳ 12ನೇ ದಿನದ ತಿಥಿ ಇನ್ನೂ ಆಗಿಲ್ಲ. ಏನು, ಹುಡುಗಿ ಮನೆಯವರು ಖುದ್ದಾಗಿ ಹೇಳಿದ್ರಾ? ನಾವು ಕೇಳಿದ್ದೆಲ್ಲ ಕೊಡ್ತಾರಾ? ಸರಿ, ನೀವು ಹೀಗೆ ಮಾಡಿ, ತಿಥಿ ನಂತರ ಮನೆಗೆ ಬನ್ನಿ, ಆಗ ಮಾತಾಡೋಣ. ಈಗ ಸಮಾಜದ ಕಟ್ಟುಪಾಡುಗಳಿಗೆ ಹೆದರ್ಬೇಕಲ್ಲ, ಸಮಾಜಕ್ಕೂ ಮುಖ ತೋರಿಸ್ಬೇಕಲ್ಲ. ಏನು ಮಾಡೋದು, ಪಾಪ ಸುನೀತಾಳ ಹಣೆಯಲ್ಲಿ ಈ ಮನೆಯಲ್ಲಿ ಸುಖದಿಂದ ಬಾಳೋಕ್ಕೆ ಇಷ್ಟೇ ಬರೆದಿತ್ತು. ಸರಿ, ಫೋನ್ ಮಾಡಿ ಮನೆಗೆ ಬನ್ನಿ, ಈಗ ಫೋನ್ ಇಡ್ತೀನಿ. ನೋಡಿ, ಈಗೆಲ್ಲ ಕೋಡಿಗಳಿಗೆ ಕಿವಿ ಇರುತ್ತೆ, ಯಾರಾದರೂ ನಮ್ಮ ಈ ಸಂಬಂಧದ ಮಾತುಗಳನ್ನು ಕೇಳಿಸ್ಕೊಂಡ್ಬಿಟ್ರೆ. ಹಾಂ, ಸರಿ ಸರಿ. ಏನ್ರಿ, ಸ್ವಲ್ಪ ಇಲ್ಲಿ ಬನ್ನಿ. ಏನು, ಏನಾಯಿತು? ಅದೇ, ಸಂಬಂಧ ಕುದುರಿಸುವ ಅವ್ರ ಫೋನ್ ಬಂದಿತ್ತು. ನೋಡಿ, ಅವರು ಮೋಹನ್ಗೆ ಒಂದು ಒಳ್ಳೆ ಮನೆತನ, ಓದಿದ ಹುಡುಗಿನ ಹುಡುಕಿದಾರಂತೆ. ತುಂಬ ಶ್ರೀಮಂತರಂತೆ, ವರದಕ್ಷಿಣೆನೂ ಚೆನ್ನಾಗಿ ಕೊಡ್ತಾರಂತೆ. ನೋಡು, ಮನೆಯಲ್ಲಿ ಮೊದಲೇ ಸೂತಕದ ಛಾಯೆ ಇದೆ. ನೀನು ನೋಡಿದ್ರೆ ವಾಲ್ಗಾ ಬೂಟ್ಸು ಮಾತಾಡ್ತಾ ಇದೀಯ. ದೇವ್ರೇ, ಜನ ಏನಂತಾರೆ, ಸ್ವಲ್ಪ ಮಾನ ಮರ್ಯಾದೆ ಕಡೆಗೂ ಗಮನ ಕೊಡು. ನಂಗೂ ಗೊತ್ತು ರೀ ಅದು. ಮೋಟನ್ ಅಮ್ಮನಿಗೆ ನಾನು ತಿಥಿ ಕಳೆದ ಮೇಲೇ ಬರೋಕ್ಕೆ ಹೇಳಿದ್ದೀನಿ. ನೀವು ಒಂದು ಕೆಲಸ ಮಾಡಿ, ತಿಥಿ ಆದ ನಂತರ ವರ್ಷದವರೆಗೆ ಪ್ರತಿ ತಿಂಗಳೂ ತಿಂಗಳು ತಿಥಿ ಮಾಡ್ತಾ ಇರಿ, ಆಮೇಲೆ ನಾವು ಫ್ರೀ ಆಗ್ಬಿಡ್ತೀವಿ. ಮತ್ತೆ ಮೋಹನ್ನಿಗೆ ಸಂಬಂಧ? ರಾಮದಾಸ್, ಈಗ ಯಾವ ಸಂಬಂಧ ಮಾಡ್ತಾ ಇದ್ದೀರಾ? ಯಾರು ಯಾರ ಸಂಬಂಧ? ಓ, ಬನ್ನಿ ಬನ್ನಿ ಇನ್ಸ್ಪೆಕ್ಟ್ರೆ. ನನ್ನ ಅಕ್ಕನ ಮಗನಿಗೆ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ವಿ. ಹುಡುಗಿ ಮನೆಯವರು ಮದುವೆಗೆ ಬಲವಂತ ಮಾಡ್ತಾ ಇದ್ದಾರೆ, ಆದ್ರಿಂದ ತಿಥಿ ಆದ್ಮೇಲೆ ಮುಹೂರ್ತ ಇಡಿಸೋ ಬಗ್ಗೆ ಮಾತಾಡ್ತಾ ಇದ್ವಿ. ನೋಡಿ, ಸುಖವಾಗಿದ್ದ ಮನೆ ಹೇಗೆ ನಾಶವಾಗಿ ಹೋಯ್ತು, ನಮಗಂತೂ ಗೊತ್ತಾಗ್ತಾನೇ ಇಲ್ಲ ಇನ್ಸ್ಪೆಕ್ಟ್ರೆ. ಪಾಪ ಸುನೀತಾ, ಏನಾಗ್ಬೇಕಾಗಿತ್ತು ಅದಾಗಿ ಹೋಯ್ತು. ಈಗ ಮನಸ್ಸಿಗೆ ಸಮಾಧಾನ ಮಾಡ್ಕೋಬೇಕಷ್ಟೇ. ಪಾಪ, ಅವಳು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಲು, ಎಷ್ಟೊಂದು ಸೇವೆ ಮಾಡ್ತಿದ್ಲು. ಮನೆ ಕೆಲಸನೆಲ್ಲ ಒಬ್ಬಳೇ ಮಾಡ್ತಿದ್ಲು. ಆ ದುರ್ದಿನ ಎಲ್ಲಿಂದ ಬಂತೋ ಕಾಣೆ. ಹೌದೌದು, ಈಗ ಕೇವಲ ನೆನಪು ಅಷ್ಟೇ. ಪಾಪ, ಎಷ್ಟು ಕೆಲಸ ಮಾಡ್ತಿದ್ಲು, ಎಷ್ಟು ಒಳ್ಳೆಯವಳಾಗಿದ್ಲು ಅವಳು. ಹೌದು ಇನ್ಸ್ಪೆಕ್ಟ್ರೆ, ನೀವು ಇವತ್ತು ಇಲ್ಲಿ? ಸೇಠ್ ಸಾಹೇಬ್ರೆ, ಇತ್ತೀಚೆಗೆ ಬೆಂಕಿಯಿಂದ ಸುಟ್ಟು ಹಾಕೋ ಮತ್ತೆ ಆತ್ಮಹತ್ಯೆ ಘಟನೆಗಳು ಹೆಚ್ಚಾಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆ. ವರದಕ್ಷಿಣೆ ಅನ್ನೋ ಸಿಹಿ ವಿಷ ಎಷ್ಟೋ ಸುಮಂಗಲಿಯರನ್ನ ಬಲಿ ತಗೊಂಡಿದೆ. ಆ ಸಂಬಂಧ ಒಂದು ಕೇಸ್ನ ತನಿಖೆಗೆ ಈ ಕಡೆ ಬಂದಿದ್ದೆ. ನಿಮ್ಮ ಕೇಸ್ನ ಕ್ಲೋಸ್ ಮಾಡೋ ಮುಂಚೆ ಮತ್ತೊಮ್ಮೆ ಪರಿಶೀಲಿಸೋಣ ಅಂತ ಅನ್ನಿಸ್ತು. ಹಾಗೆ ಆಫೀಸರ್ ಸಹ ಅದನ್ನು ಮುಗಿಸೋ ಮುನ್ನ ಯಾವುದೇ ಸಂದೇಹಗಳು ಇರಬಾರ್ದು ಅಂತ ಹೇಳಿದ್ದಾರೆ. ಹೌದೌದು, ನಿಮ್ಮ ಕೇಸಲ್ಲಂತೂ ಏನೂ ಇಲ್ಲ, ಮಾಮೂಲಿಯಾಗಿ ಇದೊಂದು ಆಕಸ್ಮಿಕ ಅಷ್ಟೇ. ಆದರೆ ಆಫೀಸರ್ ಆದೇಶ ಪಾಲಿಸೋ ಸಲುವಾಗಿ ಲ್ಯಾಬೊರೇಟರಿ ಅಸಿಸ್ಟೆಂಟ್ಸು ಮತ್ತು ಫೋಟೋಗ್ರಾಫರ್ನ ಜೊತೆಯಲ್ಲಿ ಕರ್ಕೊಂಬಂದಿದ್ದೀನಿ. ಇನ್ಸ್ಪೆಕ್ಟ್ರೆ, ಒಂದು ಸಲ ಯಾಕೆ 10 ಸಲ ಪರೀಕ್ಷೆ ಮಾಡಿ, ಕಿಚನನ್ನು ನೀವೇ ಸೀಲ್ ಮಾಡಿಸಿದಿರಲ್ಲ, ಅದನ್ನಂತೂ ನಾವು ತೆಗೆದೇ ಇಲ್ಲ, ನೀವೇ ತೆರೆದು ಪರೀಕ್ಷೆ ನಡೆಸಿ. ಸಹಕಾರಕ್ಕಾಗಿ ಧನ್ಯವಾದಗಳು, ನಾವು ನಿಮಗೆ ಸಹಕರಿಸ್ತೀವಿ. ಏನು ಮಾಡೋದು, ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸಲೇಬೇಕಾಗಿದೆ. ಹೌದು ಹೌದು, ಆದರೂ ಜನ ನಮ್ಮನ್ನು ನೋಡಿ ಹೆದರ್ಕೊಳ್ತಾರೆ. ಖಾಕಿ ನೋಡಿದ್ರೆ ನಮಗೆ ಭಯ ಆಗುತ್ತಪ್ಪ. ಈಗಲೇ ನೋಡಿ, ನೀವು ಬಂದ ತಕ್ಷಣ ನಮ್ಮ ಉಸಿರೇ ನಿಂತು ಹೋಯ್ತು. ಯಾಕೆ ಹೆದರ್ಕೊಳ್ಬೇಕು, ನಾವು ಮನುಷ್ಯರೇ. ಸರಿ ಸೇಠ್ ಸಾಹೇಬ್ರೆ, ನೀವು ನಮ್ಮ ಜೊತೆ ಬನ್ನಿ. ಸರಿ ಸರ್. ಬಾಗಿಲು ಓಪನ್ ಮಾಡಿ. ಎಸ್ ಸರ್. ಸೇಠ್ ಸಾಹೇಬ್ರೆ, ನೀವು ಸ್ವಲ್ಪ ಹೊರಗಡೆ ಇರಿ. ಆಗಲಿ ಸರ್. ನೋಡಿ ಫೋಟೋಗ್ರಾಫರ್, ಸರಿಯಾಗಿ ಪರಿಶೀಲನೆ ಮಾಡಿ, ಫೋಟೋಸ್ ಎಲ್ಲ ತೆಗಿ. ಓಕೆ ಸರ್. ನೀವು ನಿಮ್ಮ ಕೆಲಸ ಮಾಡಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಎಸ್ ಸರ್. ಅಯ್ಯೋ ದೇವ್ರೆ, ಒಳ್ಳೇದು ಮಾಡಪ್ಪ. ಅಯ್ಯೋ ಭಗವಂತ, ಕಷ್ಟದಿಂದ ಪಾರ್ ಮಾಡಪ್ಪ, ನನ್ನ ಮೇಲೆ ದಯೆ ಇರಲಿ, ಇನ್ಯಾವುದು ತೊಂದರೆ ಬರೆದಿರಲಿ, ನಾನು ನಿನಗೆ ಹರಕೆ ಒಪ್ಪಿಸ್ತೀನಿ. ಮೇಡಮ್, ಹಾಂ,
ನಿಮ್ಮ ತೋಳಿನ ಮೇಲೆ ಈ ಕಲೆ ಏನು? ಇದು ಇದು ಸ್ವಲ್ಪ ದಿನದ ಕೆಳಗೆ ಸ್ವಲ್ಪ ಏಟಾಗಿತ್ತು, ಅದರ ಕಲೆ ಇದು. ಈಗ ಸರಿಯಾಗಿದೆ. ಆದರೆ ಇನ್ನೂ ಗಾಯ ವಾಸಿಯಾದ ಹಾಗೆ ಇಲ್ಲ. ಇದಕ್ಕೆ ನಿಮಗೆ ಚಿಕಿತ್ಸೆ ಅಗತ್ಯ ಇದೆ. ಎಲ್ಲಿ ನನಗೆ ಸ್ವಲ್ಪ ತೋರಿಸಿ. ಇಲ್ಲ ಅಮ್ಮ, ಎಷ್ಟು ಚೂರಾಗದನ್ನು ಬಿಟ್ರಿ. ಸಾರಿ, ಅರೆ ರಕ್ತ ಬರ್ತಾ ಇದೆ, ಸ್ವಲ್ಪ ತಡೀರಿ, ಒರೆಸ್ತೀನಿ. ತಡ ಮಾಡಬೇಡಿ, ಬೇಗ ಡಾಕ್ಟರ್ ಹತ್ರ ಹೋಗಿ. ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ, ಆದರೆ ಇವಳು ಕೇಳ್ತಾನೆ ಇಲ್ಲ. ಮನೆ ಮಧ್ಯೆ ಸಾಕು ಸಾಕು ಅಂತ ಹೇಳ್ತಾ ಇದ್ದಾಳೆ, ಆದರೆ ಇಲ್ಲಿ ನೋಡಿದ್ರೆ ಗಾಯ ಇನ್ನೂ ಆಳವಾಗಿ ಆಗಿದೆಯಲ್ಲೇ. ನೀವು ಇವತ್ತೇ ಡಾಕ್ಟರ್ ತೋರಿಸಿ. ಸರ್, ಎಲ್ಲ ಕೆಲಸ ಆಯಿತು. ಸರಿ, ನಾವು ಹೊರಡ್ತೀವಿ. ಕಿಚನ್ ಮತ್ತೆ ಸೀಲ್ ಮಾಡಿದೆ, ಅಗತ್ಯ ಬಿದ್ದರೆ ಮತ್ತೆ ಬರ್ತೀನಿ. ಆಗಲಿ ಸರ್, ಇದು ನಿಮ್ಮದೇ ಮನೆ. ಅಪ್ಪ, ದೇವರು ಅಂತೂ ನಮ್ಮನ್ನು ಕಾಪಾಡಿದ. ದೇವ್ರು ಕಂಡುಬಿಟ್ರೆ ಎಲ್ಲ ಒಳ್ಳೇದೇ ಆಗತ್ತೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಎಲ್ಲ ಸರಿಯಾಗಿದೆಯೇ? ಏನು ವಿಷಯ? ಇವತ್ತು ನೀವು ಎಲ್ಲರನ್ನೂ ಇಲ್ಲಿ ಯಾಕೆ ಸೇರಿಸಿದ್ದೀರಿ? ಧೈರ್ಯವಾಗಿರಿ, ಎಲ್ಲ ಸರಿಯಾಗಿದೆ. ಇನ್ನೂ ಪಿಂಕಿ ಬಂದಿಲ್ಲ. ಪಿಂಕಿ ಫೋನ್ ಮಾಡಿದ್ಲು, ಅವಳು ಆಗಲೇ ಮನೆಯಿಂದ ಹೊರಟಿದ್ದಾಳಂತೆ. ಇನ್ನೇನು ಬರಬಹುದು, ಈಗ ಅವ್ರದ್ದೇ ಕೆಲಸ. ಪಿಂಕಿದೇನು ಅಂಥ ಕೆಲಸ? ಅದು ನಮ್ಮನೇಲಿ ಮಾಡೋಕ್ಕೆ ಇಷ್ಟಪಡುವಂತಹದ್ದು. ಸುನೀತಾಳ ಸಾವಿನಿಂದ ನಾವು ಮೊದಲೇ ದುಃಖದಲ್ಲಿದ್ದೀವಿ ಅಂತ ನಿಮಗೆ ಗೊತ್ತು. ಇದ್ರ ಮೇಲೆ ಪಿಂಕಿನು ಈ ತರಹ ಬೇಜಾರು ಮಾಡಿದರೆ ಇದೆಲ್ಲಿ ನ್ಯಾಯ? ನೀವು ಚಿಂತೆ ಮಾಡಬೇಡಿ ಸೇಠ್, ಪಿಂಕಿ ಎಲ್ಲರ ಚಿಂತೆನೂ ದೂರ ಮಾಡೋಕ್ಕೋಸ್ಕರನೇ ನಿಮ್ಮೆಲ್ಲರೂ ಸೇರಿಸಿದ್ದಾರೆ. ನೋಡಿ, ಆ ಪಿಂಕಿ ಬಂದರು. ಹಲೋ ಪಿಂಕಿ, ಬನ್ನಿ ಕೂತ್ಕೊಳ್ಳಿ. ನೀವು ನನಗೆ ಅರ್ಜೆಂಟಾಗಿ ಕಾಲ್ ಮಾಡಿ ಬರ ಹೇಳಿದ್ರಿ, ಏನು ವಿಷಯ ಇನ್ಸ್ಪೆಕ್ಟರ್? ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಸರಿ, ಸೇಠ್ ರಾಮದಾಸ್ ಸಾಹೇಬ್ರೆ, ಮತ್ತೆ ಇಲ್ಲಿ ಸೇರಿರೋ ನಿಮ್ಮನ್ನೆಲ್ಲ ಪಿಂಕಿ ಅಲ್ಲ, ನಾನು ಕರೆಸಿದ್ದು. ಮತ್ತೆ ನೀವು ಹೇಳಿದ್ರಿ ಪಿಂಕಿ? ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದೆ. ಸರಿ, ಈಗ ಇವರನ್ನು ಭೇಟಿಯಾಗಿ. ಇವರು ಮಿಸಸ್ ಪಿಂಕಿ ಛಾಬ್ರಿಯಾ, ಸುನೀತಾಳ ಬಾಲ್ಯ ಗೆಳತಿ. ಇವರು ಸುನೀತಾಳನ್ನು ತಮ್ಮ ಸ್ವಂತ ತಂಗಿಗಿಂತ ಹೆಚ್ಚು ಪ್ರೀತಿಸ್ತಿದ್ರು. ನಾವು ಇವರಿಗೆ ಚಿರಪರಿಚಿತರು. ನಾನು ಇವರನ್ನ ಪ್ರೀತಿಯಿಂದ ನಾದಿನಿ ಅಂತ ಕರಿತೀನಿ. ವೆರಿ ಗುಡ್. ಆದರೆ ಪಿಂಕಿಗೆ ಸುನೀತಾಳ ಸಾವು ಸ್ವಾಭಾವಿಕ ಸಾವಲ್ಲ ಅನ್ನೋ ಸಂದೇಹ ಇದೆ. ಅವ್ರ ಪ್ರಕಾರ ಇದೊಂದು ಆಕಸ್ಮಿಕ ಅಥವಾ ದುರ್ಘಟನೆ ಅಲ್ಲ, ಇದೊಂದು ಹತ್ಯೆ. ಸುನೀತಾಳನ ಸುಟ್ಟು ಹಾಕಲಾಗಿದೆ ಅಂತಾರೆ. ಇದು ಇದು ಶುದ್ಧ ಸುಳ್ಳು. ಸುಳ್ಳು ಆಪಾದನೆ ಹೊರಿಸ್ತಾ ಇದ್ದಾರೆ ಇನ್ಸ್ಪೆಕ್ಟರ್. ಇದು ಪಿಂಕಿ ಭ್ರಮೆ ಅಷ್ಟೇ. ಈ ಭ್ರಮೆಯನ್ನು ದೂರ ಮಾಡೋದಕ್ಕೆ ಮತ್ತೆ ಸತ್ಯವನ್ನು ಬಹಿರಂಗಪಡಿಸೋದಕ್ಕೋಸ್ಕರ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಲಾಗಿದೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನು ಈಗಲೂ ಹೇಳ್ತೀನಿ, ಸುನೀತಾಳ ಕೊಲೆ ಆಗಿದೆ, ಅವಳನ್ನ ಸುಟ್ಟು ಹಾಕಲಾಗಿದೆ. ಇದು ಸುಳ್ಳು. ಪಿಂಕಿ ನಮ್ಮ ಮೇಲೆ ಸುಳ್ಳು ಆಪಾದನೆ ಹೊರಿಸ್ತಾ ಇದ್ದಾಳೆ. ಅವಳು ನನ್ನ ಮಗಳು ಆಗಿದ್ಲು, ಅವಳ ಹತ್ಯೆ ಯಾರು ಮಾಡೋಕ್ಕೆ ಸಾಧ್ಯ? ನಾನು ಪಿಂಕಿ ಮುಂದೆ ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅಂತಿದ್ದೀನಿ. ಕೇಳಿ. ಹಾಂ, ಮಿಸ್ಟರ್ ಮೋಹನ್ ಸರ್, ಆ ಘಟನೆ ನಡೆದ ದಿನ ಇಡೀ ದಿನ ನೀವು ಏನು ಮಾಡ್ತಿದ್ರಿ? ವ್ಯಾಪಾರ ಸಲುವಾಗಿ ವ್ಯಾಪಾರಿಗಳನ್ನ ಭೇಟಿಯಾಗಿದ್ದೆ, ಖರೀದಿ ಕೆಲಸ ಇತ್ತು. ಸಂಜೆ ಸುಸ್ತಾಗಿ ಮನೆಗೆ ಬಂದೆ. ಆ ದಿನ ರಾತ್ರಿ ನೀವು ಎಷ್ಟು ಗಂಟೆಗೆ ಮನೆಗೆ ಬಂದ್ರಿ ಅಂತ ಹೇಳ್ಬೋದಾ? ರಾತ್ರಿ ಸುಮಾರು 10 ಗಂಟೆ ಇರಬಹುದು. ನೀವು ದಿನ ರಾತ್ರಿ 10 ಗಂಟೆಗೆ ಬರ್ತೀರಾ? ಇಲ್ಲ, ನಾನು 8 ಗಂಟೆ ಹೊತ್ತಿಗೆಲ್ಲ ಮನೆ ಸೇರ್ತೀನಿ. ಹಾಗಾದ್ರೆ ಆ ದಿನ ತುಂಬಾ ಲೇಟಾಗಿ ಯಾಕೆ ಮನೆ ತಲುಪಿದ್ರಿ? ಆ ದಿನ ನನಗೆ ತುಂಬಾ ಕೆಲಸ ಇತ್ತು ಸರ್. ಆ ದಿನ ರಾತ್ರಿ ನಿಮಗೆ ತಲೆನೋವಿನ ಕಾರಣಕ್ಕೆ ನಿದ್ದೆ ಬರ್ತಿರ್ಲಿಲ್ಲ. ನೀವೇ ಹೇಳಿದ್ರಲ್ಲ ನಿಮಗೆ ನಿದ್ದೆ ಬರ್ತಾ ಇರಲಿಲ್ಲ, ನೀವು ಮಗಳು ಬದಲಾಯಿಸಿದ್ರಿ. ಅದರಿಂದ ಗಾಢ ನಿದ್ದೆಯಲ್ಲಿದ್ದ ಸುನೀತಾ ಎದ್ದುಬಿಟ್ರು, ಅವರು ತಲೆ ಒತ್ತಿದ್ರು, ಮತ್ತೆ ಮಾತ್ರೆ ಸಹ ಕೊಟ್ಟರು. ನೀವು ಅವರಿಗೆ ಟೀ ಮಾಡೋದಕ್ಕೆ ಹೇಳಿದಾಗ ಅವ್ರು ಟೀ ಮಾಡೋದಕ್ಕೆ ಹೋದ್ರು, ಅಲ್ಲೇ ಬೆಂಕಿ ಹತ್ಕೊಂಡು ಸತ್ತೋದ್ರು ಅಂತ ತಾನೇ ನೀವು ಹೇಳಿದ್ರು? ಹೌದು ಸರ್, ನೀವು ಹೇಳಿದ್ದು ನಿಜ. ಹೌದು ಮಿಸಸ್ ರಾಮದಾಸ್, ಆ ಸಮಯದಲ್ಲಿ ನೀವೇನು ಮಾಡ್ತಾ ಇದ್ರಿ? ನಾನು ಹೇಳಿದ್ನಲ್ಲ, ಆ ಸಮಯದಲ್ಲಿ ನಾನು ನನ್ನ ರೂಮ್ನಲ್ಲಿ ಮಲಗಿದ್ದೆ. ಸುನೀತನ್ನ ನೀವು ಕೊನೆಯದಾಗಿ ನೋಡಿದ್ದು ಯಾವಾಗ? ಅದೇ ದಿನ ರಾತ್ರಿ 10:30 ಗಂಟೆಗೆ ಅವಳು ಎಂದಿನ ಹಾಗೆ ಹಾಲಿನ ಲೋಟ ಕೊಡೋಕೆ ಬಂದಿದ್ಲು. ಆಗ ನೀವಿಬ್ರು ಏನಾದರೂ ಮಾತಾಡಿದ್ರ? ಅವಳು ಗ್ಲಾಸನ್ನು ಇಡ್ತಾ, ಮಮ್ಮಿ ಹಾಲು ಇಟ್ಟಿದ್ದೇನೆ, ಮರಿದೆ ಕುಡಿರಿ ಅಂದ್ಲು. ಮತ್ತೆ? ನಾನು ಹಾಲು ಕುಡಿದು ಮಲಗಿಬಿಟ್ಟೆ, ಗಾಢವಾದ ನಿದ್ದೆಯೊಳಗಿದ್ದೆ. ನಮಗಿದ್ದಕ್ಕಿದ್ದಂತೆ ಕಿರ್ಚಾಟ ಕೇಳಿಸ್ತು. ಯಾರು ಕಿರ್ಚಾಟ? ಮೋಹನ್ನದ್ದು.
ನಿಮಗೆ ಸುನೀತಾಳ ಕಿರ್ಚಾಟ ಕೇಳಿಸಲೇ ಇಲ್ವಾ? ನಾವು ಮೋಹನ್ ಕಿರ್ಚಾಟ ಕೇಳಿ ಎಚ್ಚರಾದ್ವು. ಆಗ ಕಿಚನ್ ಕಡೆ ಓಡಿದ್ವು. ಆಗ ಸುನೀತಾ ಕಿರ್ಚಿದ್ದು ನೋಡಿದ್ವು. ಸುನೀತಾ ಕಿರ್ಚಿದಾಗ ಎಷ್ಟು ಗಂಟೆ ಆಗಿತ್ತು ಮೋಹನ್? ಸುಮಾರು 12:30 ಇರಬಹುದು. ನೀವು ಹೇಗೆ ಹೇಳ್ತೀರಿ ಅದನ್ನ? ನಿದ್ದೆ ಬರದ ಕಾರಣ ನಾನು ಗಂಟೆ 12 ಹೊಡೆಯೋದನ್ನೇ ಕೇಳಿಸ್ಕೊಂಡಿದ್ದೆ. ಹಾಗೆ ಟ್ರೈನ್ ಹೋಗೋಸದ್ದು ಕೇಳಿಸ್ತು. ಟ್ರೈನ್ ಅದೇ ವೇಳೆಯಲ್ಲವೇ ಹೋಗೋದು? ನಿಮಗೆ ರೈಲಿನ ಸದ್ದು ಸುನೀತಾ ಕಿರ್ಚಿಕೊಳ್ಳೋದಕ್ಕೆ ಮೊದಲು ಕೇಳಿಸ್ತಾ ಅಥವಾ ಆಮೇಲೋ? ಆಮೇಲೆ. ಮಿಸ್ಸೆಸ್ ರಾಮದಾಸ್, ನೀವು ರೈಲಿನ ಸದ್ದನ್ನು ಕೇಳಿಸ್ಕೊಂಡ್ರಿ? ಇಲ್ಲ, ನನಗೆ ಕೇವಲ ಮೋಹನನ ಕಿರ್ಚಾಟ ಕೇಳಿಸ್ತು. ಅದಕ್ಕಿಂತ ಮುಂಚೆ ನಾನು ಗಾಢ ನಿದ್ರೆಯೊಳಗಿದ್ದೆ. ಮಿಸ್ ಮೋಹನ್, ರೈಲಿನ ಶಬ್ದ ನೀವು ದಿನ ಕೇಳಿಸ್ಕೊಳ್ತೀರಲ್ವಾ? ರೈಲು ಯಾವಾಗಲೂ ಅದೇ ಸಮಯಕ್ಕೆ ಬರುತ್ತಾ? ನಾನು ಅದರ ಕಡೆ ಗಮನ ಕೊಟ್ಟಿಲ್ಲ ಸರ್. ಆದರೆ ಆ ದಿನ ಎಚ್ಚರದಿಂದಿದ್ದ ಕಾರಣ ರೈಲು ಹೊರಡ್ ಶಬ್ದ ಕೇಳಿಸ್ತು. ಆ ದಿನ ರಾತ್ರಿ ನೀವು ಮೊದಲು ರೈಲಿನ ಶಬ್ದ ಕೇಳಿಸ್ಕೊಂಡ್ರಿ, ನಂತರ ಸುನೀತನ ಕಿರ್ಚಾಟ ಅಲ್ವೇ? ಹಾ, ನೀವು ಸರಿಯಾಗಿ ಹೇಳಿದ್ರಿ. ಮಿಸ್ಟರ್ ರಾಮದಾಸ್, ನೀವು ಆ ಸಮಯದಲ್ಲಿ ಎಲ್ಲಿದ್ರಿ? ನಾನು ನನ್ನ ರೂಮ್ನಲ್ಲಿ ಮಲಗಿದ್ದೆ. ನಿಮಗೆ ದಿನವೂ ರೈಲು ಓಡಾಡೋ ಸದ್ದು ಕೇಳಿಸತ್ತಾ? ಹೌದು, ನನಗೆ ನಿದ್ರೆ ಬರೆದಿದ್ದಾಗೆಲ್ಲ ಕೇಳಿಸುತ್ತೆ. ಅಂದರೆ ರೈಲು ಸರಿಯಾದ ಟೈಮ್ಗೆ ಹೋಗುತ್ತೆ ಅಂತ ಆಯಿತು. ಜನ ಎಲ್ಲ ಸುಮ್ಮನೆ ರೈಲು ಲೇಟಾಗಿ ಹೋಗುತ್ತೆ ಅಂತ ದೂರ್ತಾ ಇರ್ತಾರೆ. ನಾನು ಹಾಗಂತ ಹೇಳಲಿಲ್ಲ. ಮಿಸ್ಟರ್ ಮೋಹನ್, ನಿಮಗೆ ರಾಣಿ ಅನ್ನೋ ಹುಡುಗಿ ಗೊತ್ತಾ? ಇಲ್ಲ, ಯಾವ ರಾಣಿ ಗೇಣಿ ಹೆಸರು ಗೊತ್ತಿಲ್ಲ. ಜ್ಞಾಪಿಸ್ಕೊಳ್ಳಿ, ಸ್ವಲ್ಪ ಯೋಚನೆ ಮಾಡಿ. ಹೇಳಿಲ್ವ ಸರ್, ನನಗೆ ಯಾವ ರಾಣಿ ಗೇಣಿನೂ ಗೊತ್ತಿಲ್ಲ. ಮಿಸ್ಟರ್ ಸಾಗರ್, ನಿಮಗೆ ರಾಣಿ ಗೊತ್ತಾ? ಹೌದು, ಅವರು ಕೆಮಿಕಲ್ ಫ್ಯಾಕ್ಟ್ರಿ ಮಾಲೀಕರ ಮಗಳು. ಬಹುಶಃ ಅವರು ಮೋಹನ್ ಜೊತೆ ಕ್ಲಬ್ಗೆ ಹೋಗಿ ಬರುವಾಗ ನಾನು ಅವ್ರನ್ನ ನೋಡಿರಬಹುದು. ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಇನ್ಸ್ಪೆಕ್ಟರ್, ನಾನು ನಿಜವಾಗ್ಲೂ ಸತ್ಯಾನೇ ಹೇಳ್ತಾ ಇದ್ದೀನಿ. ಈ ವಿಷಯನ ಕೆಲವು ದಿನಗಳ ಹಿಂದೆ ನಾನು ಪಿಂಕಿ ಎದುರುಗಡೆನೆ ಸೇಠ್ ಸಾವಲ್ದಾಸ್ ಅವರ ಹತ್ರನೂ ಹೇಳಿದ್ದೀನಿ. ಮಿಸ್ಟರ್ ಮೋಹನ್, ಸಾಗರ್ ಸತ್ಯವನ್ನೇ ಹೇಳ್ತಾ ಇದ್ದಾರೆ. ನೀವು ಶುಕ್ರವಾರ ರಾಣಿ ಜೊತೆ ಕ್ಲಬ್ನಲ್ಲಿದ್ದಿರಿ. ನೀವು ಅಡ್ವಾನ್ಸ್ ಆಗಿ ಟೇಬಲ್ ಸಹ ಬುಕ್ ಮಾಡಿದ್ರಿ. ನೀವು ಚೆನ್ನಾಗಿ ಪರಿಚಯ ಹಾಗೂ ದಿನಾಗಲೂ ನಿಮ್ಮ ಜೊತೆ ಕ್ಲಬ್ಗೆ ಹೋಗ್ತೀನಿ ಅಂತ ರಾಣಿನೇ ಖುದ್ದಾಗಿ ಒಪ್ಕೊಂಡಿದ್ದಾರೆ. ರಾಣಿ ಹೇಳತ್ಲ? ಹೌದು ಹೌದು, ಅವಳು ನನ್ನ ಜೊತೆ ಇದ್ಲು. ಅವಳ ತಂದೆ ಜೊತೆ ನನಗೆ ಬಿಸ್ನೆಸ್ ಕಾಂಟ್ಯಾಕ್ಟ್ ಇದೆ. ಯಾರ ಜೊತೆ ಆದ್ರೂ ಕ್ಲಬ್ಗೆ ಹೋಗೋ ತಪ್ಪ? ಇದು ನಾನು ತಪ್ಪು ಅಂತ ಎಲ್ಲಿ ಹೇಳಿದೆ? ಹಾಗಾದ್ರೆ ನೀವೇನು ಹೇಳಬೇಕು ಅಂತಿದ್ದೀರೋ ಅದನ್ನು ಸ್ಪಷ್ಟವಾಗಿ ಹೇಳ್ಬಿಡಿ ಸರ್. ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರಾದ ದೇವತೆಯಂತಹ ಪತ್ನಿ ಸತ್ತ ತಕ್ಷಣ ಬೇರೆ ಹೆಂಗಸಿನ ಜೊತೆ, ಅದು ಒಬ್ಬ ಸುಂದರ ಯುವತಿ ಜೊತೆ ಕ್ಲಬ್ಗೆ ಹೋದ್ರೆ ಇದೆಷ್ಟು ಸರಿ? ದುಃಖ ದೂರ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡಬಹುದು. ಖಂಡಿತ. ನಿಮ್ಮ ಗೆಳೆತನದ ಮಿತಿ ಎಲ್ಲಿವರೆಗಿದೆ ಅಂತ ನೀವು ಹೇಳ್ಬೋದಾ? ಗೆಳೆತನ ಅಂದ್ರೆ ಗೆಳೆತನ ಅಷ್ಟೇ, ಅದ್ರ ಮಿತಿ ಅಂದ್ರೆ ಏನು? ಮಿಸ್ಟರ್ ಮೋಹನ್, ರಾಣಿ ಕೇವಲ ನಿಮ್ಮ ಗೆಳತಿ ಅಷ್ಟೇ ಅಲ್ಲ, ಬದಲಾಗಿ ಪ್ರೇಯಸಿಯೋ ಹೌದು. ನೀವು ನನ್ನ ಮೇಲೆ ಸುಳ್ಳು ಆಪಾದನೆ ಹೊರಿಸ್ತಾ ಇದ್ದೀರಿ ಸರ್. ಮುಚ್ಚು ಬಾಯ್. ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರುತ್ತೆ. ಇದನ್ನ ನೋಡು, ಕಾಲೇಜ್ನಲ್ಲಿ ಇರುವಾಗಿಂದಲೇ ರಾಣಿ ನಿನ್ನ ಪ್ರೇಯಸಿ ಅಂತ ಸ್ವಯಂ ರಾಣಿನೇ ಒಪ್ಕೊಂಡಿದ್ದಾಳೆ. ನೀನು ಅವಳನ್ನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀಯಂತೆ. ಆದರೆ ನೀನು ಅವಳಿಗೆ ಮೋಸ ಮಾಡಿ ಸುನೀತಳನ್ನು ಮದುವೆ ಆದೆ. ಆದರೆ ರಾಣಿ ಜೊತೆ ಗೆಳೆತನ ಇಟ್ಕೊಂಡು ಮತ್ತೆ ಅವಳ ಜೊತೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟೆ. ನೋಡು ನೋಡು, ರಾಣಿನೇ ಖುದ್ದಾಗಿ ಬರ್ದಿಯಾಳೆ. ಓ ಹೌದು ಸರ್, ನಾನು ರಾಣಿನ ಪ್ರೀತಿಸ್ತೇನೆ. ಅವಳನ್ನ ಮದುವೆ ಆಗುವುದಾಗಿ ಮಾತು ಕೊಟ್ಟಿದ್ದೆ. ಆದರೆ ನಮ್ಮ ಅಪ್ಪ ಅಮ್ಮನ ಹಠದ ಮುಂದೆ ನಾನು ತಲೆ ಬಾಗಬೇಕಾಯಿತು. ಹಾಗಾಗಿ ನಾನು ಸುನೀತಾಳನ್ನ ಮದುವೆ ಆದೆ. ಈಗ ಸುನೀತಾ ಈ ಪ್ರಪಂಚದಲ್ಲಿಲ್ಲ. ಈಗ ನಾನು ರಾಣಿನ ಮದುವೆ ಆದರೆ ಇದರಲ್ಲೇನು ತಪ್ಪು ಸರ್? ಸರ್, ಒಬ್ರು ಬದುಕಿದ್ದಾಗಲೇ ಇನ್ನೊಬ್ಬರನ್ನ ಮದುವೆ ಆದರೆ ಹಾಗೆ ತಪ್ಪಾಗುತ್ತೆ. ರಾಣಿನ ಮದುವೆ ಆಗೋ ಸಲುವಾಗಿ ಸುನೀತಾಳನ್ನ ಹತ್ಯೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ಇದಂತೂ ಶುದ್ಧ ಸುಳ್ಳು. ನೀವು ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ. ನಾನು ನಿಮ್ಮನ್ನ ನೋಡ್ಕೊಳ್ತೀನಿ. ನೀನ್ ನನ್ನನ್ನು ಆಮೇಲೆ ನೋಡ್ಕೊಳ್ಬೇ ಅಂತೆ. ಮೊದಲು ಇದನ್ನ ಹೇಳು, ನೀವಿರೋ ಬಂಗ್ಲೆ ಯಾರದ್ದು? ಅದು ಸುನೀತಾಳ ತಂದೆದು. ಇದನ್ನ ಅವರು ಸುನೀತಾಳ್ಗೆ ಅರಿಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ರು. ಸರಿ ತಾನೆ, ಅರಿಶಿನ ಕುಂಕುಮ ಕೊಟ್ಟಿರೋದನ್ನ ಜೋಪಾನೋ ಕಾಪಾಡ್ತಾರೋ ಇಲ್ಲ ಮಾರ್ಬಿಡ್ತಾರೋ? ಜೋಪಾನವಾಗಿ ಇಡ್ತಾರೆ. ಹಾಗಾದ್ರೆ ನೀವು ಯಾಕೆ ಇದನ್ನ ಮಾರೋದಕ್ಕೆ ಇಷ್ಟಪಟ್ರಿ? ನೋಡಿ ಇನ್ಸ್ಪೆಕ್ಟರ್, ನಾವು ತುಂಬಾ ಹೊತ್ತಿನಿಂದ ನಿಮ್ಮನ್ನ ತಡ್ಕೊಳ್ತಾ ಇದ್ದೀವಿ. ನೀವು ಸುಳ್ಳು ಅಪಾದನೆ ಮೇಲೆ ಅಪಾದನೆಯನ್ನ ಹೊರಿಸ್ತಾ ಇದ್ದೀರಿ. ಇದು ಅಪಾದನೆ ಅಲ್ಲ, ಸತ್ಯ. ನೀವು ಬಂಗ್ಲೆ ಮಾರೋದಕ್ಕೆ ಇಷ್ಟಪಟ್ರಿ, ಅದಕ್ಕೆ ಸುನೀತಾಳ ಮೇಲೆ ಒತ್ತಡ ತಂದ್ರಿ. ಆದರೆ ಅವಳು ತನ್ನ ತಂದೆಯಿಂದ ಪಡೆದ ಆಸ್ತಿನ ಮಾರೋದಕ್ಕೆ ಇಷ್ಟಪಡಲಿಲ್ಲ. ಮತ್ತೆ ನೀವೆಲ್ಲ ಸೇರಿ ಸುನೀತಾಳನ್ನ ಬೆಂಕಿ ಹಾಕಿ ಸುಟ್ಬಿಟ್ರಿ. ಇನ್ಸ್ಪೆಕ್ಟರ್,
ಇದೊಂದು ಆಕಸ್ಮಿಕ ಅಂತ ನೀವೇ ಒಪ್ಕೊಂಡಿದ್ದೀರಿ. ಹೌದು, ಹಾಗಂತ ಹೇಳಿದ್ದೆ. ಆದ್ರೆ ಈಗ ಹೇಳ್ತಾ ಇದ್ದೀರಿ ಇದು ಆಕಸ್ಮಿಕವಲ್ಲ, ಕೊಲೆ. ಒಬ್ಬ ಮುಗ್ಧ ಅಬಲಿಯ ಕೊಲೆಯಾಗಿದೆ. ಅದು ಸೇಠ್ ರಾಮದಾಸರೇ, ಇದನ್ನ ನೀವೇ ಮಾಡಿದ್ದೀರಾ? ನಿಮ್ಮ ಪತ್ನಿನೇ ಮಾಡಿದ್ದಾರೆ, ನಿಮ್ ಮಗನೇ ಸುನೀತಾಳು ಕೊಲೆ ಮಾಡಿದ್ದಾನೆ. ಇನ್ಸ್ಪೆಕ್ಟರ್, ನಿಮ್ ಈ ಪುರಾಣ ನಿಲ್ಲಿಸ್ತೀರಾ? ಇದಕ್ಕೆ ನಿಮ್ ಹತ್ರ ಏನ್ ಸಾಕ್ಷಿ ಇದೆ? ನಿಮ್ ಹೆಂಡತಿ ತೋಳ್ನಲ್ಲಾಗಿರೋ ಗಾಯ ಮತ್ತೆ ಆ ಮುರ್ದಿರೋ ಬಳೆಗಳೇ ಸಾಕ್ಷಿ. ಶುದ್ಧ ಸುಳ್ಳು, ನಾನು ಕೊಲೆ ಮಾಡಿಲ್ಲ. ಮಿಸಸ್ ರಾಮದಾಸ್, ನಿಮ್ಮ ತೋಳಿನ ಗಾಯದಿಂದ ಒರೆಸಿದ ರಕ್ತದ ಕಲೆ ಕಿಟಕಿಯ ಸರಳಿನ ಮೇಲಿದೆ. ಸರಳಿನ ಮೇಲೆ ಸಿಕ್ಕಿರುವ ರಕ್ತದ ಕಲೆ ಮತ್ತೆ ನಿಮ್ಮ ರಕ್ತದ ಮೆಡಿಕಲ್ ರಿಪೋರ್ಟ್ ಒಂದೇ ಆಗಿದೆ. ಆ ಸಮಯದಲ್ಲಿ ನೀವು ಹಾಕೊಂಡಿದ್ದ ಬಳೆಗಳ ಚೂರುಗಳು ಕಿಟಕಿಯ ಹೊರಗಡೆ ಹುಲ್ಲಿನ ಮೇಲೆ ಬಿದ್ದಿದ್ದು, ಅವು ಸಿಕ್ಕಿವೆ. ಈಗ ಹೇಳಿ ಇನ್ಸ್ಪೆಕ್ಟರ್, ನಾನು ಹೇಳ್ತಾ ಇರ್ಲಿಲ್ವೇ ಇದು ಕೊಲೆ ಅಂತ, ಆಕಸ್ಮಿಕ ಅಲ್ಲ ಅಂತ? ಎಸ್, ನೀವೇನಾದರೂ ಸಂದೇಹ ಪಡೆದೇ ಇದ್ದಿದ್ರೆ ಈ ಕೊಲೆ ಕೇಸು ಸಾಕ್ಷಿಯ ಅಭಾವದಿಂದ ಕೇವಲ ಆಕಸ್ಮಿಕ ಅಂತ ತಿಳ್ಕೊಂಡು ಫೈಲಲ್ಲಿ ಮುಚ್ಚೋಗ್ಬಿಡ್ತಿತ್ತು. ಇನ್ಸ್ಪೆಕ್ಟರ್, ನನಗಂತೂ ಈಗಲೂ ಏನೂ ಅರ್ಥ ಆಗ್ತಾ ಇಲ್ಲ. ಸೇಠ್ ಸಾವಲ್ದಾಸ್, ಮೋಹನನಿಗೆ ಷೇರುಗಳ ವ್ಯಾಪಾರದಲ್ಲಿ ತುಂಬ ನಷ್ಟವಾಗಿತ್ತು. ಆ ನಷ್ಟವನ್ನು ತುಂಬೋದಕ್ಕೆ ನೀವು ಸಾಕಷ್ಟು ಹಣವನ್ನು ಕೊಟ್ಟು ಸಹಾಯ ಮಾಡಿದ್ರಿ. ಆದರೆ ಅದು ಸಾಕಾಗಲಿಲ್ಲ, ಯಾಕೆಂದರೆ ನಷ್ಟ ಸಾಕಷ್ಟಿತ್ತು. ಸಾಲಗಾರರ ಹತ್ರ ಮೋಹನ್ ಈ ಬಂಗ್ಲೆನ ಗಿರವಿ ಇಟ್ಟಿದ್ದ. ಆದರೆ ಬಂಗ್ಲೆ ಸುನೀತಾಳ ಹೆಸರಲ್ಲಿತ್ತು. ಸಾಲ ತೀರಿಸೋದಕ್ಕೆ ಮೋಹನ್ ಬಂಗ್ಲೆ ಮಾರೋದೇ ಸೂಕ್ತ ಅಂತ ತಿಳ್ಕೊಂಡ. ಬಂಗ್ಲೆಯ ಕಾಗದ ಪತ್ರಗಳನ್ನ ರೆಡಿ ಮಾಡ್ದ, ಅವುಗಳ ಮೇಲೆ ಸುನೀತಾಗೆ ಸಹಿ ಮಾಡೋದಕ್ಕೆ ಹೇಳ್ದ. ಆದರೆ ಸುನೀತಾ ಸಹಿ ಮಾಡೋದಕ್ಕೆ ತಿರಸ್ಕರಿಸಿದ್ಲು. ಅಯ್ಯೋ ದುಷ್ಟ್ರೆ, ನಿಮ್ಗೆ ಅವಶ್ಯಕತೆ ಇದ್ದಿದ್ರೆ ನನ್ನನ್ನು ಕೇಳಬೇಕಾಗಿತ್ತು. ಈ ರೀತಿ ನನ್ನ ಮಗಳ ಕೊಲೆ ಮಾಡಿದ್ರಲ್ಲ, ನಿಮ್ಗೇನು ಸಿಕ್ತು? ಇಷ್ಟೇ ಅಲ್ಲ, ನಿಮಗೆ ಗೊತ್ತಾ ಸೇಠ್ ಸಾವಲ್ದಾಸ್, ರಾಣಿ ಜೊತೆ ಮೋಹನನ ಪ್ರೇಮ ಸಂಬಂಧ ಬಹಳ ಹಳೆಯದು. ರಾಣಿ ಸುನೀತಾಳಿಗೆ ವಿಚ್ಛೇದನೆ ನೀಡಿ ತನ್ನ ಜೊತೆ ಮದುವೆ ಆಗುವಂತ ಮೋಹನನ ಮೇಲೆ ಒತ್ತಡ ಹೇರ್ತಾ ಇದ್ಲು. ಈ ಮೋಹನ ಒಂದು ಬಾಣದಿಂದ ಎರಡು ಹಕ್ಕಿ ಹೊಡೆದ. ಒಂದು ಬಾಣದಿಂದ ಎರಡು ಹಕ್ಕಿ ಹೊಡೆದ ಅಂದ್ರೆ? ಹೌದು, ಸುನೀತಾಳಿಗೆ ವಿಚ್ಛೇದನ ನೀಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಆದರೆ ಸುನೀತಾಳನ್ನು ಸಾಯಿಸಿದ್ರೆ ಲಕ್ಷಾಂತರ ಬೆಲೆ ಬಾಳೋ ಬಂಗ್ಲೆ ತನ್ನ ಹೆಸರಿಗಾಗತ್ತೆ. ಹಾಗೆ ತಾನು ಸುಲಭವಾಗಿ ರಾಣಿನ ಮದುವೆ ಮಾಡ್ಕೊಳ್ಬಹುದು ಅಂತ ಯೋಚಿಸಿ. ಅಯ್ಯೋ ನೀನು ಗೋಮುಖ ವ್ಯಾಘ್ರ, ಕೊಲೆಗಾರ, ನನ್ನ ಮಗಳನ್ನ ಕೊಂದವನೇ. ಸೇಠ್ ಸಾಹೇಬ್ರೆ, ಕೇವಲ ಮೋಹನ ಒಬ್ಬನೇ ಕೊಲೆ ಮಾಡಿಲ್ಲ, ಅವನ ಅಮ್ಮ ಮತ್ತೆ ಅಪ್ಪ ಸೇಠ್ ರಾಮದಾಸ್ ಸಹ ಮಾಡಿದ್ದಾರೆ. ಯಾವಾಗ ಸುನೀತಾ ಕಾಗದ ಪತ್ರಗಳಿಗೆ ಸಹಿ ಮಾಡೋದಕ್ಕೆ ತಿರಸ್ಕರಿಸಿದ್ಲು, ಆಗ ತಮ್ಮ ದಾರಿ ಸುಗಮ ಮಾಡಿಕೊಳ್ಳೋದಕ್ಕೆ ಸುನೀತಾಳನ್ನ ಕೊಲ್ಲೋ ತಂತ್ರ ರೂಪಿಸಿದ್ರು. ರಾತ್ರಿ ಮಲಗೋ ಮುಂಚೆ ಗ್ಯಾಸ್ ಆಫ್ ಮಾಡೋದನ್ನ ಸುನೀತಾ ಮರಿತಾ ಇದ್ಲು ಅಂತ ಮೋಹನನ ಅಮ್ಮನಿಗೆ ಗೊತ್ತಿತ್ತು. ಮಿಸಸ್ ರಾಮದಾಸ್ ಈ ಸಮಯನ ಸಾಧಿಸಿದ್ಲು. ಅವಳು ಕಿಚನ್ನ ಎಲ್ಲ ಕಿಟಕಿಗಳನ್ನ ಮುಚ್ಚಿದ್ಲು. ಯಾವಾಗ ಸುನೀತಾ ಮಲಗೋದಕ್ಕೆ ರೂಮ್ಗೆ ಹೋದ್ಲು, ಆಗ ಮಿಸಸ್ ರಾಮದಾಸ್ ಎರಡೂ ಸ್ಟವ್ನ ಆನ್ ಮಾಡಿದ್ಲು. ಹಾಗಾಗಿ ಇಡೀ ಕಿಚನಲ್ಲಿ ಗ್ಯಾಸ್ ತುಂಬಿಕೋತು. ಯಾವಾಗ ಸುನೀತಾ ಟೀ ಮಾಡೋಕ್ಕೆ ಅಂತ ಬಂದ್ಲು, ಆಗ ಅವಳು ಬೆಂಕಿಗೆ ಆಹುತಿಯಾದ್ಲು. ಮಿಸಸ್ ರಾಮದಾಸ್ರಿಂದ ಆದ ತಪ್ಪೇನು ಅಂತಂದರೆ, ಅವರು ಬೇಗ ಬೇಗ ತನ್ನ ಕೈಗಳನ್ನು ಕಿಟಕಿಯಿಂದ ಹೊರಗೆ ಹೇಳ್ಕೊಳ್ಳುವಾಗ ಅವರ ಕೈಯ ಬಳೆಗಳು ಕಿಟಕಿಯ ಹುಕ್ಕಕ್ಕೆ ಸಿಕ್ಕಾಕ್ಕೊಂಡವು. ಆಗ ಇವರ ತೋಳಿಗೆ ಬಲವಾದ ಪೆಟ್ಟಾಯಿತು. ಆದರೆ ಅವರು ಅದರ ಕಡೆ ಅಷ್ಟು ಗಮನ ಕೊಡದೆ ಸುಮ್ಮನೆ ಬಂದು ತನ್ನ ರೂಮ್ನಲ್ಲಿ ಮಲಗಿಬಿಟ್ರು. ಆ ಸಮಯದಲ್ಲಿ ರೈಲು ಹೋಗ್ತಾ ಇದ್ದ ಕಾರಣ ಅವರು ಕೊಲೆ ಮಾಡೋ ಸಮಯವನ್ನು ನಿಖರಪಡಿಸ್ಕೊಂಡ್ರು. ಯಾಕೆಂದರೆ ರೈಲಿನ ಶಬ್ದದ ಮುಂದೆ ಸುನೀತಾಳ ಕಿರ್ಚಾಟ ಯಾರಿಗೂ ಕೇಳಿಸದೇ ಇರಲಿ, ಅಷ್ಟರಲ್ಲಿ ಸುನೀತಾ ಸುಟ್ಟು ಕರಕಲಾಗಿ ಹೋಗಲಿ ಅನ್ನೋದೇ ಅವರ ಉದ್ದೇಶ. ಏನೆಲ್ಲ ಉಪಾಯ ಮಾಡಿದ್ರೋ ಅದರಂತೆ ಎಲ್ಲವೂ ಆಯಿತು. ಆದರೆ ಪಿಂಕಿ ಬಂದು ನಮ್ಮನ್ನು ಎಚ್ಚರಿಸಿದ್ರು. ಶಭಾಷ್ ಪಿಂಕಿ, ನಿನ್ನಿಂದ ನಾವು ಕೊಲೆಗಾರನ ಹಿಡಿಯೋದಕ್ಕೆ ಸಾಧ್ಯ ಆಯಿತು. ಮಿಸ್ಟರ್ ರಾಮದಾಸ್, ಮಿಸಸ್ ರಾಮದಾಸ್ ಮತ್ತು ಮೋಹನ್, ನೀವು ಮೂವರು ಕೊಲೆಗಾರರೇ. ಸುನೀತಾಳ ಕೊಲೆ ಅಪರಾಧದಲ್ಲಿ ಮೂವರನ್ನು ಬಂಧಿಸ್ತಾ ಇದ್ದೀವಿ. ಇದೋ ನೋಡಿ ಅರೆಸ್ಟ್ ವಾರಂಟ್. ಏನು? ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಆಕಸ್ಮಿಕ ರಾಷ್ಟ್ರೀಯ ನಾಟಕ ಕೇಳಿದ್ರಿ.
ಮೂಲ ಸಿಂಧಿ ಲೇಖಕರು ಜೇಠೋ ಲಾಲ್ವಾಣಿ, ಹಿಂದಿ ಅನುವಾದ ವಿಷ್ಣು ಭಾಟಿಯ, ಕನ್ನಡ ಅನುವಾದ ಡಾಕ್ಟರ್ ವಿ ಸೌಭಾಗ್ಯಲಕ್ಷ್ಮಿ. ಪಾತ್ರವಹಿಸಿದವರು ಸುನಿತಾ ಓಹಿಲಾ ಎಂಪಿ, ಮೋಹನ್ ಆರ್ ಲಿಂಗರಾಜು, ಮಮ್ಮಿ ಜಯಶ್ರೀ ಹೆಗಡೆ, ರಾಮದಾಸ್ ಡಾಕ್ಟರ್ ಎನ್ ಕೆ ರಾಮಶೇಷನ್, ಸಾಗರ್ ಕಾರ್ತಿಕ್ ಎಸ್, ಫೈರ್ ಬ್ರಿಗೇಡ್ ವ್ಯಕ್ತಿ ಕೃಷ್ಣಮೂರ್ತಿ ಗಾಂವ್ಕರ್, ನರ್ಸ್ ಶ್ರೀ ಸನ್ನಿಧಿ, ಇನ್ಸ್ಪೆಕ್ಟರ್ ಕೆ ಪ್ರಕಾಶ್ ಶೆಣೈ, ಡಾಕ್ಟರ್ ರಾಜೇಶ್ ಐಜೆ, ಸಾವಲ್ದಾಸ್ ರಾಜಶೇಖರ ಕದಂಬ, ಪಿಂಕಿ ಶಿಲ್ಪಾ ಎಸ್ ಪಾಂಡೆ, ಸಹಕಾರ ಮೀನಾ ಗೋಪಾಲಕೃಷ್ಣನ್. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ರಾಷ್ಟ್ರೀಯ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.